hi friends, nanruppa namasadana school youtube channel, the uh, so today in this class, we just uh, continue our uh, nice series, ncrt series syllabus. in that uh, bio, bio part, uh, especially in the deadline of uh, bio part, because we already done with uh, various uh, chapters like cell and its uh, function, also uh, structure of cell, apart from that reproduction, reaching the adolescence uh, age of adolescence after that uh, biosphere reserves conservation of plant and animals uh, etc some microorganisms crop production and management also so today in this class we just uh, finish our bio part our uh, life science part in that uh, especially uh, in day to day life we just know some of the metabolic activities including that uh, in our environment what are the various changes takes place in ಅರೌಂಡ್ ಅಸ್ ಅಂತ ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈವರೆಗೂ ನಾವು ಸಿಕ್ಸ್ ಟು ಸೆವೆಂತಲ್ಲಿ ಗೊತ್ತಿದೆ ಬೇಸಿಕ್ ಕಾಂಪೋನೆಂಟ್ಸ್ ಫುಡ್ ಬೇಕು ಫುಡ್ ಯಾರಿಂದ ಸಿಗುತ್ತೆ ಅನಿಮಲ್ ಸೋರ್ಸ್ ಆ್ಯಂಡ್ ಪ್ಲ್ಯಾಂಟ್ ಸೋರ್ಸ್ ಬೋತ್ ಸೋರ್ಸ್ ಅಂತ ಅದಾದಮೇಲೆ ಫಿಸಿಕ್ಸಲ್ಲಿ ಅಂತ ಬಂದರೆ ಲೈಟ್ ಅದರಲ್ಲಿ ಕಾನ್ವೆಕ್ಸ್ ಮಿರರ್ ಕಾನ್ಕೇವ್ ಮಿರರ್ ಕಾನ್ವೆಕ್ಸ್ ಲೆನ್ಸ್ ಕಾ ಕಾನ್ಕೇವ್ ಲೆನ್ಸ್ ಸೊ some of the important concepts after that uh, respiration takes place with the help of uh, lungs intake of oxygen uh, breathe out uh, carbon dioxide co2 photosynthesis some of the basic concept uh, then uh, in this year 8th class uh, just to be known with uh, crop production and management reproduction how to reach our adolescence stage

ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮುಖ್ಯ ಅಂಶಗಳನ್ನು ಬೀಯಿಂಗ್ ಎ ಕಾಂಪಿಟೇಟರ್ ಆಲ್ಸೋ ಇನ್ಕ್ಲೂಡಿಂಗ್ ಏಚ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಆಲ್ಸೋ ನಾವೆಲ್ಲದನ್ನೂ ಕೂಡ ಕಲ್ತಿದ್ದೀವಿ ಅದೇ ರೀತಿಯಾಗಿ ಇವತ್ತಿನ ಕ್ಲಾಸಲ್ಲಿ ನಾನು ಹೇಳಿದೆ ಡೆಡ್ ಎಂಡ್ ಅಂತ ಬಿಕಾಸ್ ಬಯೋ ಅನ್ನೋದಕ್ಕೆ ಅಥವಾ ಸೈನ್ಸ್ ಅನ್ನೋದಕ್ಕೆ ಡೆಡ್ ಎಂಡ್ ಅನ್ನೋದೇ ಇಲ್ಲ ಬಿಕಾಸ್ ನಾವು ಎದ್ದಾಗ್ಲಿಂದನೂ ಸಹ ನೈಟ್ ಮಲಗೋವರೆಗೂ ಅಷ್ಟೇ ಯಾಕೆ ಒಂದು ಜೀವಿಯ ಜೀವಿತಾವಧಿ ಕಂಪ್ಲೀಟ್ ಆಗೋವರ್ಗು ಕೂಡ ಸೈನ್ಸ್ ಇರುತ್ತೆ ಬಟ್ ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಮತ್ತೆ ಸಬ್ ಬ್ರಾಂಚಸ್ ಕೆಮಿಸ್ಟ್ರಿ ಬಯೋ ಫಿಸಿಕ್ಸ್ ಅಂತ ಟು ಸೆವೆಂತಲ್ಲಿ ನಾವು ಹೇಳಿಕೊಡ್ದೆ ಇದ್ರೂ ನಾನು ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೀನಿ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಬೀಯಿಂಗ್ ಎ ಸೈನ್ಸ್ ಟೀಚರ್ಸ್ ಬೀಯಿಂಗ್ ಎ ಕಾಂಪಿಟೇಟರ್ಸ್ ಸಮ್ ಬೇಸಿಕ್ ಫಂಡಮೆಂಟಲ್ ಅಂತ ಹೇಳಿ ಕರಿತೀವಿ ಕೆಮಿಸ್ಟ್ರಿನಲ್ಲಿ ಏನು ಕಲಿತೀವಿ ಫಿಸಿಕ್ಸಲ್ಲಿ ಏನನ್ನ ಕಲಿತೀವಿ ಬಯೋಪಾರ್ಟಲ್ಲಿ ಏನೆಲ್ಲ ಅಂಶಗಳನ್ನು ಕಲಿತಾ ಹೋಗ್ತೀವಿ ಅನ್ನೋದು ಕೂಡ ವೆರಿ 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 ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇವತ್ತಿನ ಕ್ಲಾಸಲ್ಲಿ ಯಾಕೆ ಇಷ್ಟೆಲ್ಲ ಪೀಠಿಕೆಗಳನ್ನು ಹಾಕ್ತಾ ಇರೋದು ಅಂತ ಹೇಳಿದ್ರೆ ನಮಗೆ ಫುಡ್ಡು ಯಾರು ಕೊಡ್ತಾರೆ ಗೊತ್ತಾಯಿತು ಫ ಕ್ರಾಪ್ ಪ್ರೊಡಕ್ಷನನ್ನು ಮತ್ತು ಮ್ಯಾನೇಜ್ಮೆಂಟ್ ಸ್ಟೋರೇಜನ್ನು ಹೌ ಟು ಸ್ಟೋರೇಜ್ ಅವರ್ ಫುಡ್ ಅಂತ ಗೊತ್ತಾಯಿತು ಯಾವ ಯಾವ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಗೊತ್ತಾಯಿತು ಆದರೆ ಇದರ ಮಧ್ಯ ಅಂದರೆ ಈ ಎಲ್ಲ ಅಂಶಗಳ ಮಧ್ಯ ಮನುಷ್ಯನಿಂದ ಅಂದರೆ ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಏನೆಲ್ಲ ಚೇಂಜಸ್ ಇದೆ ಯಾವೆಲ್ಲ ಪ್ರಾಬ್ಲಮನ್ನು ನಮ್ಮ ನೇಚರ್ ನಮ್ಮ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಫೇಸ್ ಮಾಡ್ತಾ ಇದೆ ಹಾಗಿದ್ರೆ ಓಕೆ ಆದರೆ ನಾವು ಇಲ್ಲಿ ನಮ್ಮ ಬ್ಯೂಟಿಫುಲ್ ಎನ್ವಿರಾನ್ಮೆಂಟನ್ನು ಕಂಟ್ಯಾಮಿನೇಟೆಡ್ ಮಾಡ್ತಾ ಇದ್ದೀವಿ ಮಲೀನಗೊಳಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮಲೀನತೆಯನ್ನುಗೊಳಿಸ್ತಾ ಇದ್ದೀವಿ ಯಾವೆಲ್ಲ ಮಾಲಿನ್ಯಗಳು ಉಂಟಾಗ್ತಾ ಇದೆ ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಬೀಯಿಂಗ್ ಎ ಕಾಂಪಿಟೇಟರ್ ಯಾವೆಲ್ಲ ಅಂಶಗಳು ಬರುತ್ತೆ ಅನ್ನೋದನ್ನು ನಾನಲ್ಲಿ ಫೋಕಸ್ ಮಾಡ್ತಾ ಹೋಗ್ತೀನಿ ಬಟ್ ಬೀಯಿಂಗ್ ಎ ಏಜ್ ಕ್ಲಾಸ್ ಸ್ಟೂಡೆಂಟ್ಸ್ ವಿ ಮಸ್ಟ್ ಲರ್ನ್ ದೀಸ್ ಕಾನ್ಸೆಪ್ಟ್ ಬಿಕಾಸ್ ವಿ ಜಸ್ಟ್ ಲರ್ನ್ ಥ್ರೂ ನೈನ್ತ್ ಆಲ್ಸೋ ಇನ್ಕ್ಲೂಡಿಂಗ್ ಟೆಂತ್ ಕ್ಲಾಸ್ ಆಲ್ಸೋ ಓಕೆ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ ಏರ್ ಪೊಲ್ಯೂಷನ್ ವಾಟರ್ ಪೊಲ್ಯೂಷನ್ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಲೆಸನಲ್ಲಿ ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನಾವು ಕಲಿತಾ ಹೋಗ್ತೀವಿ ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ತಡ ನಮ್ಮ ಕ್ಲಾಸನ್ನು ಶುರು ಮಾಡೋಣ ವಾಯು ಮಾಲಿನ್ಯ ಓಕೆ ಏರ್ ಪೊಲ್ಯೂಷನ್ ನಾವು ಮುಂಚೆ ಮಾತಾಡಿದ ಹಾಗೇ ಸಮ್ ಇಂಗ್ಲೀಷ್ ವರ್ಡ್ಸ್ ಕೂಡ ನಾವಲ್ಲಿ ಮೆಮರೈಸ್ ರೀಕಾಲ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ನೆಕ್ಸ್ಟ್ ಒನ್ ವಾಟರ್ ಪೊಲ್ಯೂಷನ್ ವಾಯು ಮಾಲಿನ್ಯ ಹಾಗೇ ಜಲ ಮಾಲಿನ್ಯ ಈಗ ಹೌ ಟು ಸ್ಟಾರ್ಟ್ ದಿಸ್ ಲೆಸನ್ ಬೀಯಿಂಗ್ ಎ ಸೈನ್ಸ್ ಟೀಚರ್ ಅಂತ ಹೇಳಿದ್ರೆ ಈ ಒಂದು ಲೆಸನನ್ನು ಹೌ ಟು ಸ್ಟಾರ್ಟ್ ಅಂತ ಅಂದರೆ ಸ ಸಮ್ ಸ್ಟೂಡೆಂಟ್ಸ್ ನಡ್ಕೊಂಡು ಬರ್ತಾಯಿರ್ತಾರೆ ಸಮ್ ಸ್ಟೂಡೆಂಟ್ಸ್ ಬೈಸಿಕಲ್ ಸೈಕಲಲ್ಲಿ ಬರ್ತಾಯಿರ್ತಾರೆ ಸಮ್ ಸ್ಟೂಡೆಂಟ್ಸ್ ಸ್ಕೂಲ್ ವ್ಯಾನಲ್ಲಿ ಇರ್ತಾರೆ ಇನ್ನೂ ಕೆಲವೊಂದು ಸ್ಟೂಡೆಂಟ್ಸ್ ಬೈಕ್ ಅಥವಾ ಸ್ಕೂಟಿ ಅವ್ರ ಪೇರೆಂಟ್ಸ್ ಏನೋ ಬಂದುಬಿಟ್ಟು ಹೋಗ್ತಾ ಇರ್ತಾರೆ ಸ್ಕೂಲ್ ಹತ್ರ ಆವಾಗ ಯಾರು ಯಾವ ವಾಹನಗಳ ಮೂಲಕ ಬರ್ತೀರಾ ಕಾಲ್ನಡಿಗೆಯಲ್ಲಿ ಯಾರ್ಯಾರು ಬರ್ತೀರಾ ಅಂತ ಹೇಳಿ ಒಂದು ಸಣ್ಣ ಆ್ಯಕ್ಟಿವಿಟಿ ಮಾಡ್ತಾ ಮಾಡ್ತಾ ಏನು ಮಾಡ್ಬೋದು ನಮ್ಮ ಬ್ಯೂಟಿಫುಲ್ ಸೈನ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ಬೋದು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಾ ಹೋಗ್ತಾರೆ ಒಂದು ಲೀಸ್ಟ್ ಔಟನ್ನು ಮಾಡ್ತಾ ಹೋಗಬೇಕು ಹೌ ಮೆನಿ ಆಫ್ ಯು ಕಮಿಂಗ್ ಫ್ರಮ್ ಬೈ ವಾಕ್ ಬೈ ಬೈಸಿಕಲ್ ಬೈ ಸ್ಕೂಟರ್ ಬೈ ಸ್ಕೂಲ್ ವ್ಯಾನ್ ಆರ್ ಬಸ್ಸಸ್ ಅಂತ ಹೇಳಿ ಡಿವೈಡ್ ಮಾಡ್ತಾ ಹೋಗಿ ಅಲ್ಲಿ ಡಿವೈಡ್ ಮಾಡಿದಾಗ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟಿನ ಕೌಂಟ್ ಸಿಗ್ತಾ ಹೋಗುತ್ತೆ ಆವಾಗ ಓಕೆ ಕಾಲ್ನಡಿಗೆಯಲ್ಲಿ ಬಂದವರಿಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಯೋಗಿಕ್ ಎಕ್ಸೈಸೇ ಬೇಡ ಅವರಿಗೆ ನಡ್ಕೊಂಡು ಬಂದರೆ ದಿನಕ್ಕೆ ಇಷ್ಟು ಫಿಟ್ ನಡಿಬೇಕು ಇಷ್ಟು ದೂರ ಹೆಲ್ದಿ ಹೆಲ್ದಿಯಾಗಿರ್ತಾನೆ ಹ್ಯೂಮನ್ ಆಫ್ಟರ್ ದಟ್ ಸಮ್ ಈಸಿ ಎಕ್ಸಸೈಸನ್ನು ವ್ಯಾಯಾಮಗಳನ್ನು ಮಾಡೋದ್ರಿಂದ ಏನಾಗುತ್ತೆ ಈಸಿಯಾಗಿ ಅವನು ತನ್ನ ಲೈಫ್ನ ಲೀಡ್ ಮಾಡ್ತಾ ಹೋಗ್ತಾನೆ ನಮ್ಮ ಬಾಡಿಗೆ ಹೆಚ್ಚು ವರ್ಕ್ ವರ್ಕ್ ಲೋಡನ್ನು ಕೊಡ್ತಾ 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 ಹೋದಾಗೆ ಅವನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟು ಅವನ ಡೇ ಟು ಡೇ ಲೈಫ್ ವರ್ಕ್ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದನ್ನೆಲ್ಲ ಮಾಡೋದಕ್ಕೆ ಆಗಿರುತ್ತೆ ಸೊ ಫುಲ್ ಡೇ ಫ್ರೆಶ್ನಪ್ ಅಂತ ಅನ್ನಿಸ್ತಾ ಇರುತ್ತೆ ಅದಾದಮೇಲೆ ಬೈಸಿಕಲಲ್ಲಿ ಬರೋರಿಗೆ ಸೈಕಲಲ್ಲಿ ಬರೋರಿಗೂ ಹೇಳಬೇಕು ಇದು ಒಂದು ಈಸಿ ಎಕ್ಸಸೈಸ್ ಇನ್ನು ಸ್ಕೂಟಿ ಸ್ಕೂಟರ್ ಸ್ಕೂಲ್ ವ್ಯಾನ್ ಆಲ್ಸೋ ಬಸ್ಸಸ್ ಸೊ ಇಲ್ಲಿ ಸ್ವಲ್ಪ ಒನ್ ಕಿಲೋಮೀಟರ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಇತ್ತು ಸಿಟಿಗಳಲ್ಲೆಲ್ಲ ನೋಡ್ತೀವಿ ನಾವು ಸಿಟಿ ಸ್ಕೂಲ್ಗಳಲ್ಲಿ ಅಂತ ಹೇಳಿದಾಗ ಸಿಟಿಯ ಹಂತದಲ್ಲಿ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗೋದಕ್ಕಾಗಲ್ಲ ಸೊ ಅವಾಗ ಅವ್ರೇನು ಏನು ಮಾಡ್ತಾರೆ ಬಸ್ಸಲ್ಲೋ ಅಥವಾ ಸ್ಕೂಟಿನಲ್ಲೋ ಬರ್ತಾರೆ ಅವರಿಗೆ ಜಸ್ಟ್ ಸಜೆಸ್ಟ್ ಮಾಡಬೇಕು ಓಕೆ ಅಪ್ ಟು ಸೆವೆಂತ್ವರೆಗೂ ಅಂತ ಅಂದರೆ ಬೇಡ ಈಗ ಮುರಾರ್ಜಿ ಸ್ಕೂಲ್ಗಳಂದರೆ ಸಿಕ್ಸ್ತಿಂದಾನೆ ಬಂದುಬಿಡ್ತಾರೆ ಸ್ಟೂಡೆಂಟ್ಸ್ ಬಟ್ ಅಲ್ಲೇ ಇರೋದರಿಂದ ಏನು ಸಮಸ್ಯೆ ಇಲ್ಲ ಸಮ್ ಸ್ಟೂಡೆಂಟ್ಸ್ ಮನೆಯಿಂದ ಬರ್ತಾಯಿರ್ತಾರೆ ಇದ್ದಾನೆ ಆ ಸ್ಟೂಡೆಂಟ್ ಹುಡುಗ ಆರ್ ಇಟ್ ಮೇ ಬಿ ಎ ಗರ್ಲ್ ಆರ್ ಬಾಯ್ ಅಂತ ಹೇಳಿದಾಗ ಅವರಿಗೆ ಸಜೆಸ್ಟ್ ಮಾಡಬೇಕು ಒನ್ ಕಿಲೋಮೀಟರ್ ಅಷ್ಟೇ ಅಲ್ವಾ ಮಾರ್ನಿಂಗ್ ವಾಕ್ ಆಗುತ್ತೆ ಸಂಜೆ ಮತ್ತು ಮನೆಗೆ ಹೋಗಬೇಕಾದ್ರೆ ಒನ್ ಕಿಲೋಮೀಟರ್ ವಾಕ್ ಆಗುತ್ತೆ ನೀನು ಕಾಲ್ನಡಿಗೆಯಲ್ಲೇ ಬರ್ಬೋದು ಇನ್ನು ಸ್ಕೂಲ್ ವ್ಯಾನ್ಗಳಿಗೆ ಸ್ಕೂಲ್ ಬಸ್ಸಸ್ಗಳಿಗೆ ತುಂಬ ದೂರ ಇದೆ ಅಂದರೆ ಓಕೆ ಬರಲಿ ತುಂಬ ದೂರ ಇಲ್ಲ ಅಂತ ಹೇಳಿದ್ರೆ ಕಾಲ್ನಡಿಗೆಯಲ್ಲೇ ಬನ್ನಿ ಸೊ ಆವಾಗ ಅವರಿಗೊಂದು ಕ್ವಶನ್ ರೈಸ್ ಆಗುತ್ತೆ ಯಾಕೆ ಇದನ್ನು ನಮ್ಮ ಟೀಚರ್ ನಮಗೆ ಹೇಳ್ತಾ ಇದ್ದಾರೆ ಅಂತ ಬಿಕಾಸ್ ಆ ವಾಹನಗಳು ಬಿಡುಗಡೆ ಮಾಡ್ತಕ್ಕಂತಹ ಒಂದು ಮಲಿನಕಾರಿ ಅನಿಲಗಳು ಏನು ಮಾಡುತ್ತೆ ನಮ್ಮ ಅಟ್ಮಾಸ್ಫಿಯರಿಗೆ ಸ್ಪ್ರೆಡ್ ಆಗಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ಪಲ್ಯೂಟೆಂಟ್ಸ್ಗಳು ಸ್ಪ್ರೆಡ್ ಆಗಿಬಿಡುತ್ತೆ ನೆಕ್ಸ್ಟು ಥ್ರೋಟ್ ಇನ್ಫೆಕ್ಷನ್ನು ಲಂಗ್ ಇನ್ಫೆಕ್ಷನ್ನು ಲಂಗ್ ಕ್ಯಾನ್ಸರ್ ಸಮ್ ಆಫ್ ದ ಡಿಸೀಸಸ್ ಏನಾಗುತ್ತೆ ಅಲ್ಲಿ ಕಾಸ್ ಮಾಡುತ್ತೆ ನಮ್ಮ ಶ್ವಾಸಕೋಶದ ಸಮಸ್ಯೆ ಆಗಿರ್ಬೋದು ಸ್ಕಿನ್ ಅಲರ್ಜಿಸ್ ಆಗಿರ್ಬೋದು ನಾಟ್ ಓನ್ಲಿ ಫ್ರಮ್ ದ ಏರ್ ನಾಟ್ ಓನ್ಲಿ ಫ್ರಮ್ ದ ಏ ವಾಟರ್ ಅಂತ ಹೇಳ್ತೀವಿ ಅಪಾರ್ಟ್ ಫ್ರಮ್ ದಟ್ ಹ್ಯೂಮನ್ ಬೀಯಿಂಗ್ಸಿಗೆ ಅಷ್ಟೇ ಅಲ್ಲ ಸ್ಮಾರಕಗಳು ಮಾನುಮೆಂಟ್ಸ್ ಅಂತ ನಾವೇನು ಕರಿತೀವಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆಲ್ಲ ಅಫೆಕ್ಟ್ ಆಗುತ್ತೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಇಂಡಸ್ಟ್ರೀಸ್ ಓಕೆ ಇಂಡಸ್ಟ್ರಿಯಲ್ ಏರಿಯಾಸ್ ಅಂತ ಹೇಳಿ ಕರಿತೀವಿ ಸೊ ಆ ಒಂದು ಇಂಡಸ್ಟ್ರಿಗಳು ಬಿಡುಗಡೆ ಮಾಡ್ತಕ್ಕಂತಹ ವಿಷಕಾರಿ ಅನಿಲಗಳು ಸಹ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಸುಂದರವಾದ ವಾತಾವರಣವನ್ನು ಹಾಳು ಮಾಡುತ್ತೆ ನಾಶ ಮಾಡುತ್ತೆ ಓಕೆ ಅದನ್ನೆಲ್ಲ ಹೇಳೋದ್ರಿಂದ ಇಲ್ಲಿ ನೋಡಿ ಆಗ್ರಾದ ತಾಜ್ಮಹಲ್ ಪ್ರಪಂಚದ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ಸೊ ಇದನ್ನು ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದ್ದು ಅದರ ಸೌಂದರ್ಯ ಅಪಾಯಕ್ಕೊಳಗಾಗಿದೆ ಬಿಕಾಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ನೈಟ್ರಸ್ ಆಕ್ಸೈಡ್ ಆ್ಯಂಡ್ ಸಲ್ಫರ್ ಆಕ್ಸೈಡ್ ಆ ಆಕ್ಸೈಡ್ಗಳು ಅಸ್ ಆ್ಯಸಿಡ್ಗಳು ಮಳೆಯ ಜೊತೆ ಸೇರಿಕೊಂಡು ಕೆಳಗಡೆ ಬಂದಾಗ ಆ್ಯಸಿಡ್ ರೈನ್ ಆಗುತ್ತೆ ಅದು ಹೋಗಿ ಆ ಸುಂದರವಾದ ಸ್ಮಾರಕದ ಮೇಲೆ ಬಿದ್ದಾಗ ಆ ಸ್ಮಾರಕ ತನ್ನ ಒಂದು ಕಳೆಯಲ್ಲ ಕಳೆ ಗುನ್ ಅಲ್ಲಿನ ಒಂದು ಸುಂದರ ವಾತಾವರಣ ಓಕೆ ನೆಕ್ಸ್ಟ್ ಒನ್ ಈಸ್ ವಾಯು ಮಾಲಿನ್ಯ ಓಕೆ ವಾಯು ಮಾಲಿನ್ಯ ಫಸ್ಟ್ ಒನ್ ಈಸ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ವಾತಾವರಣದಲ್ಲಿ ಗಾಳಿ ಇದೆಯಾ ಇದೆ ಹೌ ಟು ಫೀಲ್ ಅದನ್ನು ನೋಡೋಕ್ಕಾಗುತ್ತಾ ಯಾಕಂದರೆ ಬಣ್ಣ ಇಲ್ಲ ರುಚಿ ಇಲ್ಲ ವಾಸನೆ ಇಲ್ಲ ಬಟ್ ನೋಡೋಕ್ಕಾಗುತ್ತಾ ಇಲ್ಲ ಬಟ್ ಫೀಲ್ ಮಾಡ್ಬೋದು ಏರ್ ಪ್ರೆಸೆಂಟ್ ಇದೆಯಾ ಇಲ್ಲ ಅನ್ನೋದನ್ನು ನಾವಲ್ಲಿ ಫೀಲ್ ಮಾಡ್ಬೋದು ಆ ರೀತಿ ಫೀಲ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಏರ್ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಒಂದು ಫ್ಲೋ ಚಾರ್ಟನ್ನು ಬರೆದು ಮಗುವಿಗೆ ತೋರಿಸೋದಾಗಿರ್ಬೋದು ಕ್ಲಾಸಲ್ಲೇ ಸೊ ಏಯ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಗಿರೋದ್ರಿಂದ ಬೋರ್ಡ್ ಮೇಲೆ ಬರೋದು ತೋರಿಸ್ಬೋದು ಸೊ ಇಲ್ಲಿ ಒಟ್ಟು ಮೇಜರಾಗಿ ಸುಮಾರಷ್ಟು ಅನಿಲಗಳು ಪ್ರೆಸೆಂಟ್ ಇರುತ್ತೆ ಬಟ್ ಮೇಜರಾಗಿರೋದನ್ನು ನಾನು ಇವತ್ತು ಹೇಳ್ತಾ ಹೋಗ್ತೀನಿ ಇಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರೋರು ಯಾರು ಅಂತ ಹೇಳಿದ್ರೆ ವೆಯ್ಟ್ ಇಟ್ ಒಂದು ಫ್ಲೋ ಚಾರ್ಟನ್ನು ಹಾಕ್ಕೊಳ್ತೀವಿ ಮೇಜರಾಗಿ ಸೆವೆಂಟಿ ಏಯ್ಟ್ ಪರ್ಸೆಂಟಲ್ಲಿ ಒಬ್ರು ಇರ್ತಾರೆ ಒಂದು ಅನಿಲ ಇರುತ್ತೆ ನೆಕ್ಸ್ಟ್ ಟ್ವೆಂಟಿ ಒನ್ ಪರ್ಸೆಂಟ್ ಒಬ್ರು ಇರ್ತಾರೆ ಪಾಯಿಂಟ್ ಸಮಥಿಂಗಲ್ಲಿ ಇನ್ನೊಬ್ರು ಇರ್ತಾರೆ ओके सेवेंटी एट पर्सेंटी अरे नईट्रोजन सारजनक ओके ट्वेंटी वन पर्सेंट आक्सीजन आम्लजनक जीरो पॉइंट जीरो 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 थ्री पर्सेंट कार्बन डाइऑक्साइड ಝೀರೋ ಪಾಯಿಂಟ್ ಝೀರೋ ಝೀರೋ ನೈನ್ ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಪರ್ಸೆಂಟ್ ಅದರ್ ಗ್ಯಾಸಸ್ ಇತರೆ ಅನಿಲಗಳು ಇತರೆ ಅನಿಲಗಳು ಅಂತ ಹೇಳಿ ಕರಿತೀವಿ ಸೊ ಈ ಒಂದು ಫ್ಲೋ ಚಾರ್ಟಿನ ಹೆಲ್ಪಿಂದ ಏನು ತಿಳ್ಕೊಬೋದು ಅಂತ ಹೇಳಿದ್ರೆ ಸಾರಜನಕ ಅಂದರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿ ನಾವು ಒಂದು ಹೋಲ್ ಫ್ಲೋ ಚಾರ್ಟನ್ನು ತಗೊಂಡಾಗ ಆ ಹೋಲ್ ಫ್ಲೋ ಚಾರ್ಟಲ್ಲಿ ಸವೆಂಟಿ ಏಯ್ಟ್ ಪರ್ಸೆಂಟ್ನಷ್ಟು ಸಾರಜನಕ ಇರುತ್ತೆ ಟ್ವೆಂಟಿ ಒನ್ ಪರ್ಸೆಂಟು ಆಕ್ಸಿಜನ್ ಇರುತ್ತೆ ಜೀರೋ ಪಾಯಿಂಟ್ ಝೀರೋ ನೈನ್ ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಜೀರೋ ಪಾಯಿಂಟ್ ಝೀರೋ ಒನ್ ಪರ್ಸೆಂಟ್ ಅಂತ ಬಂದಾಗ ಅದರ್ ಗ್ಯಾಸಸ್ ಅಂದರೆ ಇತರೆ ಅನಿಲಗಳು ಅಂತ ಹೇಳಿ ಕರಿತೀವಿ ಸೊ ಈ ಫ್ಲೋಚಾರ್ಟ್ ಬೀಯಿಂಗ್ ಎ ಕಾಂಪಿಟೇಟರ್ ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ ಸೊ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಮೇಜರ್ ಆಗಿ ಇರ್ತಕ್ಕಂಥದ್ದು ಸಾರಜನಕ ನೈಟ್ರೋಜನ್ ಟ್ವೆಂಟಿ ಒನ್ ಪರ್ಸೆಂಟ್ ಆಕ್ಸಿಜನ್ ಓಕೆ ಸೊ ಈ ದೆಹಲಿ ಅಂತ ನಾವೇನು ಕರಿತೀವಿ ಈ ದೆಹಲಿ ನಮ್ಮ ಭಾರತ ದೇಶದ ರಾಜಧಾನಿ ಅಂತ ಹೇಳಿ ಕರಿತೀವಿ ಹಾರ್ಟ್ ಪಾರ್ಟ್ ಆಫ್ ದಿ ಇಂಡಿಯಾ ಅಂತ ಹೇಳಿ ಕರಿತೀವಿ ವೈ ಬಿಕಾಸ್ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲಿಸ್ಟ್ ಏರಿಯಾಸ್ ಎಲ್ಲ ಡೆವಲಪ್ ಆಗಿದೆ ಪ್ರತಿಯೊಂದು ಸಹ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಮೇಜರ್ ಆಗಿ ಕಾಣಿಸುವಂತಹ ಒಂದು ವಿಚಾರ ಅಥವಾ ಸಂಗತಿ ಅಂತ ಹೇಳಿ ನಾವಲ್ಲಿ ಕರಿತೀವಿ ಅದರ ಜೊತೆ ಜೊತೆಗೆ ಯಥೇಚ್ಛವಾಗಿ ವಾಹನಗಳು ಪರ್ ಡೇ ಆರ್ ಪರ್ ಮಿನಿಟ್ ಪರ್ ಸೆಕೆಂಡ್ ಸಾವಿರಾರು ವಾಹನಗಳು ಈಗ ಜನದಟ್ಟಣೆ ಅಂತ ನಾವೇನು ಕರಿತೀವಿ ಜನಸಂದಣಿ ಅಂತ ಹೇಳಿ ಕರಿತೀವಿ ಎಲ್ಲ ಒಟ್ಟು ಒಟ್ಟಿಗೆ ಕೊಡ್ಕೊಂಡು ಕ್ರೌಡ್ ಅಂತ ನಾವೇನು ಕರಿತೀವಿ ಹ್ಯಾಸ್ ಇಟ್ ಈಸ್ ಅಲ್ಲಿ ವೆಹಿಕಲ್ಸ್ಗಳ ಕ್ರೌಡ್ ಆಗ್ತಾ ಇರುತ್ತೆ ಓಕೆ ಒಂದು ನಗರ ಪ್ರದೇಶ ಅಥವಾ ಪಟ್ಟಣ ಪ್ರದೇಶ ಅಂತ ಹೇಳಿದಾಗ ಈಗ ಬ್ಯಾಂಗ್ಳೂರ್ ಸಿಟಿಗೆಲ್ಲ ನಾವು ಹೋದ್ವಿ ಅಂತ ಹೇಳಿದ್ರೆ ಅಲ್ಲಿ ಸುಮಾರು ವಾಹನಗಳ ದಟ್ಟಣೆ ಇದ್ದೇ ಇರುತ್ತೆ ಅಲ್ಲೂ ಕೂಡ ಏನಾಗುತ್ತೆ ಏರ್ ಪೊಲ್ಯೂಷನ್ ಜಾಸ್ತಿ ಇರುತ್ತೆ ಹಾಗಿದ್ರೆ ಈ ನಮ್ಮ ಏರ್ ಗಾಳಿ ಹೇಗೆ ಮಲಿನತೆ ಮಲಿನಗೊಳ್ಳುತ್ತೆ ನಮ್ಮ ವಾತಾವರಣದಲ್ಲಿ ಗೊತ್ತಿದೆ ಸೆವೆಂಟಿ ಏಯ್ಟ್ ಪರ್ಸೆಂಟ್ ಸಾರಜನಕ ಇರುತ್ತೆ ಅದಾದ ಮೇಲೆ ನಮಗೇನಾಗುತ್ತೆ ಟ್ವೆಂಟಿ ಒನ್ ಪರ್ಸೆಂಟ್ ಆಕ್ಸಿಜನ್ ಇರುತ್ತೆ ಝೀರೋ ಪಾಯಿಂಟ್ ಝೀರೋ ನೈನ್ ಪರ್ಸೆಂಟ್ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಝೀರೋ ಪಾಯಿಂಟ್ ಝೀರೋ ಒನ್ ಪರ್ಸೆಂಟ್ ಅದರ್ ಗ್ಯಾಸಸ್ ಈ ಥರ ಅನಿಲಗಳಿರುತ್ತೆ ಹಾಗಿದ್ರೆ ಈ ನಮ್ಮ ವಾತಾವರಣದಲ್ಲಿರ್ತಕ್ಕಂತಹ ಬ್ಯೂಟಿಫುಲ್ ಗ್ಯಾಸಸ್ ಯಾವ ರೀತಿಯಾಗಿ ಮಲಿನತೆ ಹೊಂದತ್ತೆ ಹೌ ಟು ಪೊಲ್ಯೂಟ್ ದೀಸ್ ಏರ್ ಗ್ಯಾಸಸ್ ಅಂತ ಹೇಳಿ ನೋಡೋದಾದರೆ ನಾವಿಲ್ಲಿ ನೋಡ್ತಾ ಇದ್ದೀವಿ ಎನ್ ಸಿ ಆರ್ ಟಿ ಸಿಲೆಬಸ್ಸಲ್ಲಿ ಬ್ಯೂಟಿಫುಲ್ ಡಯಾಗ್ರಾಮ್ ದಟ್ ಒನ್ ಈಸ್ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾಸ್ ಅಂತ ಹೇಳಿ ಕರಿತೀವಿ ಈ ಇಂಡಸ್ಟ್ರಿಗಳು ಎಲ್ಲಿ ಜಾಸ್ತಿ ಇರುತ್ತೋ ಆ ಇಂಡಸ್ಟ್ರಿಗಳಿಂದ ಬಿಡುಗಡೆ ಆಗ್ತಕ್ಕಂತಹ ಹೊಗೆ ಅಥವಾ ಸ್ಮೋಕ್ ಅಂತ ನಾವೇನು ಕರಿತೀವಿ ಅದು ಏನಾಗುತ್ತೆ ವಾತಾವರಣದ ಗಾಳಿಯೊಂದಿಗೆ ಸೇರಿಕೊಂಡು ಅಲ್ಲಿರ್ತಕ್ಕಂತಹ ಗ್ಯಾಸ್ ಅಥವಾ ಅನಿಲಗಳಿಗೆ ಏನು ಮಾಡುತ್ತೆ ಮಲಿನತೆಯನ್ನು ಉಂಟು ಮಾಡುತ್ತೆ ಸೊ ದೋಸ್ ಹೂ ಆರ್ ಲೀವ್ಡ್ ಇನ್ ಆ್ಯಂಡ್ ಅರೌಂಡ್ ದಿ ಇಂಡಸ್ಟ್ರಿಯಲ್ ಏರಿಯಾಸ್ ಅಲ್ಲಿ ಯಾವಾಗಲೂ ಕೂಡ ಲಂಗ್ ಇನ್ಫೆಕ್ಷನ್ ಅಥವಾ ಲಂಗ್ ಕ್ಯಾನ್ಸರ್ಸ್ ಲಂಗ್ ಡಿಸೀಸಸ್ಸಿಂದ ಅವರು ಬಳಲ್ತಾ ಇರ್ತಾರೆ ಜಾಸ್ತಿ ಅದರಿಂದ ಏನಾಗುತ್ತೆ ಉಸಿರಾಟಕ್ಕೂ ಸಹ ಏನಾಗುತ್ತೆ ತೊಂದರೆ ಆಗುತ್ತೆ ಸೊ ಯಾಕೆ ಈ ವೆಹಿಕಲ್ಸನ್ನು ಬಳಸಬಾರ್ದು ಯಥೇಚ್ಛವಾಗಿ ಅಂತ ನೋಡೋದಾದರೆ ವಾಹನಗಳು ಸಿ ಓ ನಾಟ್ ಸಿ ಕಾರ್ಬನ್ ಮೋನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಸಿ ಓಟು ನೈಟ್ರೋಜನ್ ಆಕ್ಸೈಡ್ ಎನ್ಒು ಇಂತಹ ಹೊಗೆಯಂತಹ ಮಾಲಿನ್ಯಕಾರಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತೆ ಓಕೆ ಈ ಎಲ್ಲ ಅನಿಲಗಳು ಏನು ಅಂತ ಹೇಳಿದ್ರೆ ನಮಗೆ ಉಸಿರಾಟಕ್ಕೆ ಸಹಾಯ ಮಾಡ್ತಕ್ಕಂತಹ ಅನಿಲಗಳನ್ನು ಮಲೀನತೆಗೊಳಿಸತ್ತೆ ಪೊಲ್ಯೂಟ್ ಮಾಡತ್ತೆ ಹಾಗಿದ್ರೆ ಈ ಪೆಟ್ರೋಲ್ ಡೀಸಲ್ ಅಂತ ನಾವೇನು ಕರಿತೀವಿ ಫಾಜಿಲ್ ಫ್ಯೂಯಲ್ಸ್ ಅಂತ ಹೇಳಿ ಫಾಜಿಲ್ ಫ್ಯೂಯಲ್ಸ್ ಪಳೆಯುಳಿಕೆ ಇಂಧನಗಳು ಓಕೆ ಈ ಪಳೆಯುಳಿಕೆ ಇಂಧನಗಳಾಗಿರ್ತಕ್ಕಂತಹ ನಾನ್ ರಿನುವೆಬಲ್ ಎನರ್ಜಿ ಆಗಿರ್ತಕ್ಕಂತಹ ಪುನಃ ಸೃಷ್ಟಿಸಲು ಸಾಧ್ಯವಿಲ್ಲದೆ ಇರತಕ್ಕಂಥದ್ದು ಅಂದರೆ ಖರ್ಚು ಮಾಡಿದ ಮೇಲೆ ಮತ್ತೆ ಅದನ್ನು ಸುಲಭವಾಗಿ ನಾವು ತಯಾರು ಮಾಡೋದಕ್ಕೆ ಆಗಲ್ಲ ದುಡ್ಡು ಈಗ ನೋಡ್ತಾ ಇದ್ದೀವಿ ನವೇ ಡೇಸ್ ಟ್ವೆಂಟಿ ಫಸ್ಟ್ ಸೆಂಚುರಿ ಅರ್ಜೆಂಟ್ ಏನಾಗಿದೆ ಅಂತ ಹೇಳಿದರೆ ದಿನೇ 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 ರೇಟ್ ಜಾಸ್ತಿ ಆಗ್ತಾಯಿದೆ ಇನ್ಕ್ರೀಸ್ ಆಗ್ತಾಯಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ಸೊ ಈ ರೀತಿಯಾಗಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ಇಂಧನಗಳ ಅಪೂರ್ಣ ದಹನದಿಂದ ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುತ್ತದೆ ಈ ಫಾಸಿಲ್ ಫಿಯಲ್ ಅಂತ ನಾವೇನು ಮಾತಾಡಿದ್ವಿ ಪೆಟ್ರೋಲ್ ಡೀಸೆಲ್ ಅಂತ ಇವುಗಳು ಪೂರ್ತಿಯಾಗಿ ಉರಿದು ಅಥವಾ ಪೂರ್ತಿಯಾಗಿ ದಹನ ಹೊಂದಿ ಘಟ್ ಪಾಯಿಂಟ್ ಸೊ ಪೂರ್ತಿಯಾಗಿ ದಹನ ಹೊಂದಿದ್ರೆ ಏನಾಗತ್ತೆ ಅಷ್ಟು ಎಫೆಕ್ಟ್ ಎಫೆಕ್ಟ್ ಅಂತ ಅನಿಸೋದಿಲ್ಲ ಕಂಪ್ಲೀಟಾಗಿ ಅದು ಉರಿದಿಲ್ಲ ದಹನ ಆಗಿಲ್ಲ ಅಂತ ಹೇಳಿದ್ರೆ ಡ್ಯೂ ಟು ದಟ್ ಪ್ರೋಸೆಸ್ ದೆರ್ ಈಸ್ ಎ ಪ್ರೊಡಕ್ಷನ್ ಆಫ್ ಸಿ ಒ ಕಾರ್ಬನ್ ಮೋನಾಕ್ಸೈಡ್ ಸೊ ವಾಹನಗಳಿಂದ ಏನಾಗುತ್ತೆ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಇವೆಲ್ಲವೂ ಕೂಡ ಬಿಡುಗಡೆ ಆಗುತ್ತೆ ಹಾಗಿದ್ರೆ ವಾತಾವರಣದಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ದಟ್ ದೊಡ್ಡ ಮಂಜಿನಂತಹ ಪದರವನ್ನು ನೆನಪಿಸ್ಕೋಬೋದು ಅದನ್ನು ಏನಂತ ಕರಿತೀವಿ ಮಂಜಿನಂತಹ ಒಂದು ಹೊಗೆಯಂತಹ ಒಂದು ಅಪಿಯರೆನ್ಸ್ಗೆ ನಾವು ಸ್ಮಾಗ್ ಅಂತ ಹೇಳಿ ಕರಿತೀವಿ ಶಬ್ನಮ್ ಆ್ಯಂಡ್ ಸೊ ಕಾಲ್ ಇಟ್ ಹ್ಯಾಸ್ ಮಂಜು ಅಥವಾ ಇಬ್ಬನಿ ಅಂತ ಹೇಳಿ ಕರಿತೀವಿ ಸೊ ಅಲ್ಲಿ ವಾಹನಗಳ ದಟ್ಟಣೆಯಿಂದ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನೈಟ್ರೋಜನ್ ಆಕ್ಸೈಡನ್ನು ಜಾಸ್ತಿ ಹೊಂದಿರುತ್ತೆ ಸೊ ಯಾವುದು ಸ್ಮಾಗ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ನೈಟ್ರೋಜನ್ ಆಕ್ಸೈಡ್ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಉಸಿರಾಟ ಕ್ರಿಯೆಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಓಕೆ ನೈಟ್ರೋಜನ್ ಆಕ್ಸೈಡ್ಗಳನ್ನು ಆ ಸ್ಮಾಗ್ ಹೊಂದಿರೋದ್ರಿಂದ ಅದರ ಜೊತೆಗೆ ಇತರೆ ಮಲಿನಕಾರಿಗಳು ಮಂಜಿನೊಂದಿಗೆ ಸೇರಿ ಏನಾಗುತ್ತೆ ಸ್ಮಾಗು ಉಂಟಾಗತ್ತೆ ಈ ಸ್ಮಾಗ್ ಉಸಿರಾಟದ ತೊಂದರೆಗಳಾಗಿರ್ತಕ್ಕಂತಹ ಅಸ್ತಮಾ ಇರ್ಬೋದು ಕೆಮ್ಮು ಮತ್ತು ಮಕ್ಕಳಲ್ಲಿ ಉಬ್ಬಸವನ್ನು ಉಂಟು ಮಾಡುತ್ತೆ ಯಾಕೆ ಅಂತೇಳಿದ್ರೆ ಈ ಹೊಗೆಯನ್ನು ಬಿಡುಗಡೆ ಆಗುತ್ತೆ ವಾಹನಗಳಿಂದ ಅದು ವಾತಾವರಣದಲ್ಲಿ ಸೇರಿಕೊಳ್ಳುತ್ತೆ ಮಂಜಿನ ತರಹ ಒಂದು ಪದರವನ್ನು ನಿರ್ಮಾಣ ಮಾಡಿಕೊಳ್ಳುತ್ತೆ ಫ್ರೆಶ್ ಏರ್ ಸಿಗ್ತಾ ಇರಲ್ಲ ಈ ಸಮ್ ಆಫ್ ದಿ ಇಂಡಸ್ಟ್ರಿಯಲ್ ಏರಿಯಾಸಲ್ಲಿ ಇರತಕ್ಕಂತಹ ಪೀಪಲ್ಸ್ ಇದನ್ನೇ ಫೇಸ್ ಮಾಡ್ತಾ ಇರ್ತಾರೆ ಯಾಕಂದರೆ ಅವರ ಮನೆಯನ್ನು ಬಿಟ್ಟು ಅವರ ಹ್ಯಾಬಿಟ್ಯಾಟ್ ವಾಸಸ್ಥಾನವನ್ನು ಬಿಟ್ಟು ಇನ್ನೊಂದು ಕಡೆ ಹೋಗಿ ಅವರು ವಾಸ ಮಾಡಬೇಕು ಅಂತ ಹೇಳಿದ್ರೆ ನಾಟ್ ಸೋ ಈಸಿ ಟಾಸ್ಕ್ ಅಲ್ವಾ ಸೊ ಹಂಗಿದ್ದಾಗ ಥ್ರೋಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅಸ್ತಮಾ ಅಂತ ಹೇಳಿ ಕರಿತೀವಿ ಅವರು ಯಾವಾಗ್ಲೂ ಕೂಡ ಅಟ್ರುವಿನ್ ಅದೆಲ್ಲ ಬಳಸ್ತಾ ಇರ್ತಾರೆ ನೆಕ್ಸ್ಟು ಸಮ್ ಪೀಪಲ್ಸಿಗೆ ಡಸ್ಟ್ ಅಲರ್ಜಿ ಅಂತ ಹೇಳಿ ಕರಿತೀವಿ ಮನೆಯಲ್ಲಿ ಕಸ ಗುಡಿಸ್ಬೇಕಾದ್ರೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಫುಲ್ ಕವರ್ ಅಪ್ ಮಾಡ್ಕೊಂಡಿರ್ತಾರೆ ಇಷ್ಟು ಸ್ಪೇಸನ್ನು ಮೂಗು ಮತ್ತು ಬಾಯನ್ನು ಫುಲ್ ಕ್ಲೋ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಡಸ್ಟ್ ಪಾರ್ಟಿಕಲ್ಸ್ ಅವ್ರಿಗೆ ಅದು ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಸೊ ಅದು ಕೂಡ ಆಗುತ್ತೆ ಅಸ್ತಮಾ ಕೆಮ್ಮು ಉಬ್ಬಸ ಅಂತ ಹೇಳಿ ನೆಕ್ಸ್ಟ್ ಒನ್ ಹಲವು ಕೈಗಾರಿಕೆಗಳು ವಾಯುಮಾಲಿನ್ಯಕ್ಕೆ ಕಾರಣ ಆಫ್ಕೋರ್ಸ್ ಇಂಡಸ್ಟ್ರೀಸ್ ಬಿಡುಗಡೆ ಮಾಡ್ತಕ್ಕಂಥ ಎತ್ತರವಾದ ಚಿಲುಮೆಯನ್ನು ಇಟ್ಟಿರ್ತಾರೆ ಅದು ಕೂಡ ವಾತಾವರಣವನ್ನು ಸೇರತ್ತೆ ಕಡಿಮೆ ಏನಾದರೂ ಹೊಗೆ ಹೋಗೋದಕ್ಕೆ ಆ ಪೈಪ್ಲೈನ್ಗಳನ್ನು ಜೋಡಿಸಿದ್ರು ಅಂತ ಹೇಳಿದ್ರೆ ವಾತಾವರಣಕ್ಕೆ ಸೇರ್ಕೊಂಡ್ಬಿಡುತ್ತೆ ಅಟ್ಮಾಸ್ಫಿಯರಿಗೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದೋಸ್ ಗ್ಯಾಸಸ್ ಇನ್ ಅವರ್ ಅಟ್ಮಾಸ್ಫಿಯರ್ ದೆ ಕಾಸಸ್ ಇರಿಟೇಷನ್ ಆಲ್ಸೋ ಇನ್ಫೆಕ್ಷನ್ ಪೆಟ್ರೋಲಿಯಂ ಅನಿಲ ರೂಪದ ಮಲಿನಕಾರಿಗಳಾದ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಪ್ರಮುಖ ಕಾರಣ ನೆಕ್ಸ್ಟ್ ಒನ್ ವಿದ್ಯುತ್ ಸ್ಥಾವರದಲ್ಲಿ ಕಲ್ಲಿದ್ದಲು ಓಕೆ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಅಂತ ಹೇಳಿ ನೆಕ್ಸ್ಟ್ ಲೆಸನಲ್ಲೂ ಕೂಡ ಮಾತಾಡ್ತೀವಿ ಇವುಗಳ ದಹನದಿಂದ ಸಲ್ಫರ್ ಡೈಆಕ್ಸೈಡ್ ಉತ್ಪತ್ತಿ ಆದರೆ ಉಸಿರಾಟದ ತೊಂದರೆಯನ್ನು ಕೂಡ ಇದು ಏನು ಮಾಡುತ್ತೆ ಉಂಟು ಮಾಡುತ್ತೆ ಅದೇ ರೀತಿಯಾಗಿ ಲಂಗ್ಸಿನ ಪರ್ಮನೆಂಟ್ ಇನ್ಫೆಕ್ಷನಿಗೂ ಕೂಡ ಇದು ಕಾರಣ ಆಗುತ್ತೆ ಶ್ವಾಸಕೋಶದ ಶಾಶ್ವತ ಹಾನಿಯಾಗೋದು ಹಾನಿಗೊಳಗಾಗೋದಕ್ಕೂ ಕೂಡ ಇದು ಕಾರಣ ಆಗುತ್ತೆ ಪಳೆಯುಳಿಕೆ ಇಂಧನಗಳ ದಹನದ ಬಗ್ಗೆ ಈಗ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಇದರಲ್ಲಿದೆ ಕೋಲನ್ ಪೆಟ್ರೋಲಿಯಂ ಲೆಸನ್ ನಮ್ಮ ಚಾನಲಲ್ಲ ಇದೆ ನೋಡಿ ಗೊತ್ತಾಗುತ್ತೆ ಸೊ ಇದಲ್ಲದೇ ಈ ವಾಹನಗಳು ಕೈಗಾರಿಕೆಗಳು ಕೈಗಾರಿಕೋದ್ಯಮಗಳು ಅಲ್ಲದೇ ರೆಫ್ರಿಜರೇಟರ್ ಎಲ್ಲರೂ ಮನೇಲೂ ಯೂಸ್ ಮಾಡ್ತೀವಿ ಏರ್ ಕಂಡೀಷನರ್ ಎ ಸಿ ಈ ವರ್ಷ ಎಸ್ಪೆಷಲಿ ಇನ್ ದ ಇಯರ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ನಾವೇನು ಕರಿತೀವಿ ದಿಸ್ ಈಸ್ ಅಫ್ಕೋರ್ಸ್ ವಿ ಆರ್ ಆಲ್ ಇನ್ ದ ಅರ್ಜೆಂಟರ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಸಮ್ಮರ್ ಇಯರ್ ಅಂತಲೇ ಕರಿಬೋದು ಇದನ್ನು ಬಿಕಾಸ್ ಮಾರ್ಚ್ ಎಂಡ್ ಆರ್ ಫೆ ಏಪ್ರಿಲಿಗೆ ಸ್ಟಾರ್ಟ್ ಆಗೋ ಬಿಸಿಲು ಈಗ ಜನ್ವರಿ ಎಂಡ್ ಫೆಬ್ರವರಿಗೆ ಆಲ್ರೆಡಿ ಫುಲ್ ಸ್ವೆಟ್ಟಿಂಗ್ 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 ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಹೈ ರೇಸ್ ಅಂತ ಹೇಳಿ ಕರಿತೀವಿ ಸೊ ಹೈ ಕ್ವಾಲಿಟಿ ರೇಸ್ ಸನ್ಲೈಟಿಂದ ಬರ್ತಕ್ಕಂತಹ ಸ ಸನ್ಲೈಟ್ ರೇಸನ್ನು ನಾವು ತಡೆಯೋದಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಡಿಫಾರೆಸ್ಟ್ರೇಷನ್ ಆಗ್ತಾ ಇದೆ ಎಲ್ಲ ಕಡೆ ಸೊ ಇಲ್ಲಿ ನಾವೇನು ಮಾತಾಡ್ತೀವಿ ಏರೋಸಾಲ್ ಸ್ಪ್ರೇ ಆಗಿರ್ಬೋದು ಸಿ ಎಫ್ ಸಿ ಸಿ ಎಫ್ ಸಿ ಅಂತ ಹೇಳಿದ್ರೆ ಕ್ಲೋರೋ ಫ್ಲೋರೋ ಕಾರ್ಬನ್ ಓಕೆ ಈ ರೆಫ್ರಿಜರೇಟ್ರು ಏರ್ ಕಂಡೀಷ್ನರು ಅದೇ ರೀತಿಯಾಗಿ ಏರೋಸಾಲ್ಸ್ ಸ್ಪ್ರೇಗಳನ್ನು ನಾವೇನು ಯೂಸ್ ಮಾಡ್ತೀವಿ ಡೇ ಟು ಡೇ ಲೈಫ್ ಕೋರ್ಸ್ ಯೂಸ್ ಮಾಡ್ತೀವಿ ಟೈಮ್ಸ್ ಆರ್ ಡೇ ಟು ಡೇ ಲೈಫ್ ವಿ ನೀಡ್ ಮಚ್ ಮೋರ್ ದಿಸ್ ಆ್ಯಂಡ್ ದಿಸ್ ಒನ್ ಆಲ್ಸೋ ಎರೋಸಾಲ್ ಸ್ಪ್ರೇ ಸೊ ಇದು ನಾವೇನು ಎ ಸಿ ರೆಫ್ರಿಜರೇಟ್ರೋ ಎರೋಸಾಲ್ ಸ್ಪ್ರೇ ಅವೆಲ್ಲವನ್ನು ನಾವೇನು ಯೂಸ್ ಮಾಡ್ತೀವಿ ಸೊ ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಒಂದು ವಿಷಕಾರಿ ಅನಿಲ ಅಂತ ಹೇಳಿದ್ರೆ ಸಿ ಎಫ್ ಸಿ ಕ್ಲೋರೋಫ್ಲೋರೋ ಕಾರ್ಬನ್ ಈ ಕ್ಲೋರೋಫ್ಲೋರೋ ಕಾರ್ಬನ್ ಒನ್ ಆಫ್ ದ ಪೊಲ್ಯೂಟೆಂಟ್ ಅಂತಲೇ ಕರಿತೀವಿ ಇದು ವಾತಾವರಣದ ಓಝೋನ್ ಪದರಕ್ಕೆ ಏನು ಮಾಡುತ್ತೆ ಹಾನಿ ಉಂಟು ಮಾಡುತ್ತೆ ಅಫ್ಕೋರ್ಸ್ ದೆರ್ ಆರ್ ಫೈವ್ ಲೇಯರ್ಸ್ ದಿಸ್ ಈಸ್ ದ ಅರ್ಥ್ ಓಕೆ ದಿಸ್ ಒನ್ ಈಸ್ ಅರ್ತ್ ಸೊ ಅರ್ತ್ ಮೇಲ್ಗಡೆ ಇರೋರು ಟ್ರೋಪೋಸ್ಪಿಯರ್ ಟ್ರೋಪೋಸ್ಪಿಯರ್ ಮೇಲ್ಗಡೆ ಇರೋರು ಸ್ಟ್ರಾಟೋಸ್ಪಿಯರ್ ಟ್ರಾ ಸ್ಟ್ರಾಟೋಸ್ಪಿಯರ್ ಮೇಲ್ಗಡೆ ಇರೋರು ಮೆಸೋಸ್ಪಿಯರ್ ನೆಕ್ಸ್ಟ್ ಒನ್ ಅಯನೋಸ್ಪಿಯರ್ ಆರ್ ಥರ್ಮೋಸ್ಪಿಯರ್ ಲಾಸ್ಟಿಗೆ ಇರೋರು ಆಫ್ಕೋರ್ಸ್ ಎಕ್ಸೋಸ್ಪಿಯರ್ ಮ್ಯಾಮ್ ಜಿಯೋಗ್ರಫಿ ಯಾಕೆ ಬರ್ತಾ ಇದೆ ಇಲ್ಲಿ ಸೈನ್ಸಲ್ಲಿ ದೆರ್ ಈಸ್ ಅ ಕೋರಿಲೇಷನ್ ಬಿಟ್ವೀನ್ ಜಿಯೋಗ್ರಫಿ ಒನ್ ಆಫ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇನ್ಕ್ಲೂಡಿಂಗ್ ಅವರ್ ಸೈನ್ಸ್ ಪಾರ್ಟ್ ಸೊ ಇಲ್ಲೇನಾಗುತ್ತೆ ಐದು ಪದರಗಳನ್ನು ಭೂಮಿಯ ಮೇಲೆ ನಾವು ನೋಡ್ತಾ ಹೋಗ್ತೀವಿ ಟ್ರೋಪೋಸ್ಪಿಯರ್ ಸ್ಟ್ರಾಟೋಸ್ಪಿಯರ್ ಮೆಸೋಸ್ಪಿಯರ್ ಐನೋಸ್ಪಿಯರ್ ಆ್ಯಂಡ್ ಎಕ್ಸೋಸ್ಪಿಯರ್ ಅಂತ ಹೇಳಿ ಸೊ ಇಲ್ಲಿ ಎರಡನೇ ಪದರವಾಗಿರ್ತಕ್ಕಂತಹ ಸ್ಟ್ರಾಟೋಸ್ಪಿಯರ್ ಇದೆಯಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಸ್ಟ್ರಾಟೋಸ್ಪಿಯರ್ ಇದೆಯಲ್ಲ ಈ ಸ್ಟ್ರಾಟೋಸ್ಪಿಯರಲ್ಲಿ ಒಬ್ಬರು ಇರ್ತಾರೆ ಓ ತ್ರೀ

ಈ ಓಝೋನ್ ಏನು ಮಾಡುತ್ತೆ ಹಾಗಿದ್ರೆ ನಮ್ಮ ಭೂಮಿಯ ಮೇಲ್ಗಡೆ ಎರಡನೇ ಪದರದಲ್ಲಿ ಇರ್ತಕ್ಕಂತಹ ಸ್ಟ್ರಾಟೋಸ್ಪಿಯರ್ನಲ್ಲಿ ಓಝೋನ್ ಇದೆಯಲ್ಲ ಇದು ಏನಕ್ಕಾಗಿ ಬೇಕು ನಮಗೆ ಅಂತ ಹೇಳಿದ್ರೆ ಸೂರ್ಯನಿಂದ ಬರ್ತಕ್ಕಂತಹ ಅಂದರೆ ಇಲ್ಲಿ ನಮ್ಮ ಸನ್ ಇದ್ದಾರೆ ಅಂತ ಹೇಳಿದ್ರೆ ಈ ಸೂರ್ಯನಿಂದ ಬರ್ತಕ್ಕಂತಹ ಅತಿ ನೇರಳಾತೀತ ಕಿರಣ ಅಂತ ಹೇಳಿ ಕರಿತೀವಿ ಯುವಿ ರೇಸ್ ಯು ವಿ ರೇಸ್ ಇನ್ ದ ಸೆನ್ಸ್ ಆಲ್ಟ್ರಾ ವೈಲೆಟ್ ರೇಸ್ ಈ ಅಲ್ಟ್ರಾ ವೈಲೆಟ್ ರೇಸನ್ನು ಏನು ಮಾಡತ್ತೆ ಅಂತ ಹೇಳಿದ್ರೆ ಈ ಸೂರ್ಯನಿಂದ ನೇರವಾಗಿ ಅರ್ತ್ ಸರ್ಫೇಸಿಗೆ ಬಂದು ಟಚ್ ಆಗೋದನ್ನು ತಡೆಯತ್ತೆ ತಡೆ ಹಿಡಿಯತ್ತೆ ಜಸ್ಟ್ ಇಮ್ಯಾಜಿನ್ ನಮ್ಮ ಅರ್ತಿನ ಆಗಿ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರೋರು ಡೇಂಜರಸ್ ಯು ವಿ ರೈಸ್ ಯು ವಿ ರೇಸ್ ಕಮಿಂಗ್ ಫ್ರಮ್ ಅವರ್ ಸನ್ ನಮ್ಮ ಅರ್ಥನ ಅಂಬ್ರೆಲ್ಲ ಆಗಿ ಕಾಪಾಡ್ತಾ ಇರೋರು ಓಝೋನ್ ಓಝೋನ್ ಓ ತ್ರೀ ಈ ಓಝೋನ್ ಹೋಲ್ ಆಗ್ತಾ ಇದೆ ಯಾರಿಂದ ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ನಾವು ಹೋಗಿ ಓಝೋನನ್ನು ಹೋಲ್ ಮಾಡ್ತಾ ಇದ್ದೀವ ನೋ ನಾವು ಯೂಸ್ ಮಾಡ್ತಕ್ಕಂತಹ ಎ ಸಿ ರೆಫ್ರಿಜರೇಟ್ರಿಂದ ಬಿಡುಗಡೆ ಆಗ್ತಕ್ಕಂತಹ ಕ್ಲೋರೋ ಫ್ಲೋರೋ ಕಾರ್ಬನ್ ಏನಿದೆ ಆ ಕ್ಲೋರೋ ಫ್ಲೋರೋ ಕಾರ್ಬನ್ ಸಿ ಎಫ್ ಸಿ ಡ್ಯಾಮೇಜಸ್ ಆ ಓಝೋನ್ ಓಝೋನನ್ನು ಡ್ಯಾಮೇಜ್ ಮಾಡುತ್ತೆ ಅದು ಹೋಲ್ ಆಗೋದಕ್ಕೆ ಕಾರಣ ಆಗುತ್ತೆ ಮ್ಯಾಮ್ ಆಗಿದ್ರೆ ಇದಕ್ಕೆ ಫರ್ದರ್ ಸಲ್ಯೂಷನ್ ಇಲ್ವಾ ಅಂತ ಹೇಳಿದ್ರೆ ಇದೆ ಸಿ ಅನ್ನು ಬ್ಯಾನ್ ಮಾಡಿದೆ ಗೌರ್ಮೆಂಟ್ ಈಗ ಎಟ್ ಪ್ರೆಸೆಂಟ್ ರೆಫ್ರಿಜರೇಟರ್ ಎ ಸಿ ಮತ್ತು ಎರೋಸಲ್ ಸ್ಪ್ರೇಗಳಲ್ಲಿ ಹೆಚ್ ಸಿ ಸಿಯನ್ನು ಬಳಕೆ ಮಾಡ್ತಾ ಇದೆ ಹೈಡ್ರೋ ಕ್ಲೋರೋ ಫ್ಲೋರೋ ಕಾರ್ಬನ್ ನವ್ಯ ಡೇಸ್ ಅದು ಕೂಡ ಸ್ವಲ್ಪ ಡ್ಯಾಮೇಜನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ವಿ ಡೋಂಟ್ ನೋ ಜಸ್ಟ್ ಇಮ್ಯಾಜಿನ್ ಸೈನ್ಸ್ ಆರ್ ಸೈಂಟಿಫಿಕ್ ನಾಲೆಡ್ಜ್ ಅನ್ನೋದು ಹಾಗೆ ಇವತ್ತು ಏನಿರುತ್ತೆ ರೋಬೋಟಿಕ್ ಮಿಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನೋಡ್ತಾ ಇದ್ದೀವಿ ಸೊ ಏನೆಲ್ಲ ನ್ಯೂ ಇನೋವೇಷನ್ಸ್ ನಡೀತಾ ಇದೆ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಸೊ ಅದಲ್ಲದೆ ನಮ್ಮ ಈ ಓಝೋನ್ ಆಗೋದಕ್ಕೆ ಕಾರಣವಾಗಿರ್ತಕ್ಕಂತಹ ಸಿ ಸಿಯ ಬಳಕೆಯನ್ನು ಬ್ಯಾನ್ ಮಾಡಿ ಹೈಡ್ರೊಕ್ಲೋರೊಫ್ಲೋರೋ ಕಾರ್ಬನನ್ನು ಯೂಸ್ ಮಾಡ್ತಾ ಇದ್ದೀವಿ ಅದು ಕೂಡ ಡೇಂಜರಸ್ ಅಂತ ಫೈಂಡ್ ಔಟ್ ಮಾಡಿರ್ತಕ್ಕಂತಹ ವಿಜ್ಞಾನಿಗಳು ಅದರ ಹೊರತಾಗಿ ಅದರ ಬದಲಾಗಿ ಯಾವುದನ್ನು ಬಳಕೆ ಮಾಡ್ಬೋದು ರೆಫ್ರಿಜರೇಟರ್ ಎ ಸಿಗಳಲ್ಲಿ ಅಂತ ಹೇಳಿ ಜಸ್ಟ್ ಕಾದು ನೋಡೋಣ ನೆಕ್ಸ್ಟ್ ಒನ್ ಮಹಲ್ ಪ್ರಸಿದ್ಧವಾಗಿರ್ತಕ್ಕಂತಹ ಆಕರ್ಷಣೀಯ ಸ್ಥಳ ಸೊ ಇಲ್ಲೇನಾಗುತ್ತೆ ಆಗ್ರಾ ಮತ್ತು ಸುತ್ತಲಿನ ಪ್ರದೇಶಗಳಲ್ಲಿ ರಬ್ಬರ್ ಕಾರ್ಖಾನೆ ಆಟೋಮೊಬೈಲ್ಸ್ ಕೆಮಿಕಲ್ಸ್ ನೆಕ್ಸ್ಟ್ ಒನ್ ಈಸ್ ಪೆಟ್ರೋಲಿಯಂ ಸಿಂಥಿಸೈಸ್ಡ್ ಸಮ್ ಆಫ್ ದಿ ಫ್ಯಾಕ್ಟ್ರೀಸ್ ಆಗಿರ್ಬೋದು ಇವೆಲ್ಲವೂ ಕೂಡ ಏನಾಗುತ್ತೆ ವಾತಾವರಣದಲ್ಲಿರ್ತಕ್ಕಂತಹ ನೀರಾವಿ ವಾಟರ್ ವೇಪರ್ ಜೊತೆ ಮಿಕ್ಸಪ್ ಆಗಿ ಓಕೆ ವಾಟರ್ ವೇಪರ್ ಜೊತೆ ಮಿಕ್ಸ್ ಮಿಕ್ಸಪ್ ಆಗಿ ನಾನು ಆವಾಗಲೇ ಹೇಳಿದೆ ನೈಟ್ರಸ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಆಕ್ಸೈಡ್ ಇವೆರಡೂ ಕೂಡ ಆಸಿಡ್ಗಳು ಮಳೆಯ ನೀರಿನೊಂದಿಗೆ ಸೇರಿಕೊಂಡು ಮಳೆಯ ನೀರಿನೊಂದಿಗೆ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ವಾಟರ್ ಈಸ್ ಟು ಓ ಇದು ಈ ಎರಡೂ ಆ್ಯಸಿಡ್ಗಳು ನೈಟ್ರಸ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ ಮಳೆಯ ನೀರಿನೊಂದಿಗೆ ಸೇರಿಕೊಂಡು ಭೂಮಿಗೆ ಬೀಳುತ್ತೆ ಆ ಭೂಮಿಗೆ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಮಳೆಯನ್ನು ಮಳೆ ಅಂತ ಹೇಳಿ ಕರಿತೀವಿ ಆಮ್ಲ ಮಳೆ ಇನ್ ಇಂಗ್ಲೀಷ್ ಆಲ್ಸೋ ವಿ ಜಸ್ಟ್ ನೋ ಲುಕ್ ಎಟ್ ಹಿಯರ್ ಆ್ಯಸಿಡ್ ರೇನ್ ಸೊ ಆಮ್ಲಮಳೆಯಾಗಿ ಭೂಮಿಯನ್ನು ತಲುಪತ್ತೆ ಸೊ ನೆಕ್ಸ್ಟ್ ಒನ್ ಈಸ್ ಈ ಆಮ್ಲಮಳೆ ಸ್ಮಾರಕದ ಮೇಲೆ ಜಸ್ಟ್ ಲುಕೆಟ್ ಹಿಯರ್ ಸೊ ಈ ಸ್ಮಾರಕದ ಮೇಲೆ ಬಿದ್ದಾಗ ಸಣ್ಣ 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 ಚುಕ್ಕಿ 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 ಎಲ್ಲೋ ಎಲ್ಲೋ ಕಲರ್ ಡಿಸ್ಪ್ಯಾಚಸ್ ಕಾಣಿಸುತ್ತೆ ಸೊ ಅದನ್ನು ಏನಂತ ಕರಿತೀವಿ ಮಾರ್ಬಲ್ ಕ್ಯಾನ್ಸರ್ ಅಂತ ಹೇಳಿ ಕರಿತೀವಿ ಮ್ಯಾಮ್ ಮ್ಯಾನುಮ ಮೆಂಟ್ಸಿಗೂ ಕ್ಯಾನ್ಸರ್ ಬರುತ್ತಾ ಅಂತ ಹೇಳಿದ್ರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ರೈನ್ ಇನ್ ದಟ್ ಆ್ಯಸಿಡ್ ರೈನ್ ಕಂಟೈನಿಂಗ್ ಸಲ್ಫರ್ ಆಕ್ಸೈಡ್ ಆ್ಯಂಡ್ ನೈಟ್ರಸ್ ನೈಟ್ರಸ್ ಆಕ್ಸೈಡ್ ವೆನ್ ದೀಸ್ ಆ್ಯಸಿಡ್ಸ್ ಗೆಟ್ ಕಂಬೈನ್ ಟುಗೆದರ್ ರೈನ್ ವಾಟರ್ ದಟ್ ರೈನ್ ವಿ ಕಾಲ್ ಇಟ್ ಆ್ಯಸ್ ಆ್ಯಸಿಡ್ ರೈನ್ ಓಕೆ ಸೊ ಈ ಮಾನುಮೆಂಟ್ಸ್ಗಳು ಎಲ್ಲೋ ಎಲ್ಲೋ ಆಗೋದನ್ನ ಅಥವಾ ಚುಕ್ಕೆ ಚುಕ್ಕೆಗಳು ಉಂಟಾಗೋದನ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಮಾರ್ಬಲ್ ಕ್ಯಾನ್ಸರ್ ಅಂತ ಕೂಡ ನಾವಲ್ಲಿ ಕರಿತೀವಿ ಸೊ ದ ನೆಕ್ಸ್ಟ್ ಒನ್ ಈಸ್ ಗ್ರೀನ್ ಹೌಸ್ ಎಫೆಕ್ಟ್ ಗ್ರೀನ್ ಹೌಸ್ ಎಫೆಕ್ಟ್ ಹಸಿರು ಮನೆ ಪರಿಣಾಮ ವಾಟ್ ಈಸ್ ದಿಸ್ ಇಲ್ಲಿ ನೋಡಿ ಸೌರಕಿರಣ ಸೂರ್ಯನಿಂದ ಬಿಡುಗಡೆ ಆಗ್ತಕ್ಕಂತಹ ಸೌರಕಿರಣಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ವಾತಾವರಣವನ್ನು ಸೇರತ್ತೆ ವಾತಾವರಣ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ ಬಿಸಿಯಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಭೂಮಿಯ ಮೇಲ್ಗಡೆ ಇರತಕ್ಕಂತಹ ಅರ್ಥ್ ಸರ್ಫೇಸ್ ಬಿಸಿ ಆಗ್ತಾ ಬರತ್ತೆ ಆ ಸೌರ ವಿಕಿರಣಗಳನ್ನು ಏನು ಮಾಡುತ್ತೆ ಹಿಡಿದಿಡಲ್ಪಡುತ್ತೆ ಈಗ ಸನ್ಲೈಟ್ ಬಂತು ಅಂತ ಹೇಳಿದ್ರೆ ಆ ಸನ್ಲೈಟ್ ಬಂದಿದ್ದು ಏನಾಗಬೇಕು ವಾಪಸ್ ಓದಬೇಕು ವಾಪಸ್ ಹೋಗೋದಿಲ್ಲ ಬದಲಾಗಿ ಈ ಒಂದು ತಾಪಮಾನ ಹೆಚ್ಚಾಗಿ ಅರ್ತ್ ಸರ್ಫೇಸ್ ಬಿಸಿಯಾಗ್ತಾ ಹೋಗುತ್ತೆ ಅದನ್ನು ಏನಂತ ಕರಿತೀವಿ ಭೂಮಿಯ ವಾತಾವರಣ ಸೌರ ವಿಕಿರಣ ಹಿಡ್ಕೊಳ್ಳೋದು ಡ್ಯೂ ಪ್ರೆಸೆನ್ಸ್ ಆಫ್ ಪೊಲೂಟೆಂಟ್ಸ್ ಅದು ಹಿಡ್ಕೊಂಡೇ ಹಿಡ್ಕೊಂಡಾಗ ಏನಾಗುತ್ತೆ ಭೂಮಿಯ ತಾಪಮಾನ ಇನ್ನಷ್ಟು ಹೆಚ್ಚಾಗೋದಕ್ಕೆ ನಾವೇನಂತೀವಿ ಗ್ರೀನ್ ಹೌಸ್ ಎಫೆಕ್ಟ್ ಹಸಿರು ಮನೆ ಪರಿಣಾಮ ಓಕೆ ಭೂಮಿಯ ಮೇಲೆ ಜೀವಿಗಳು ಉಳಿಯಲು ಸಾಧ್ಯವಾಗುತ್ತಿರಲಿಲ್ಲ ಇನ್ ಕೇಸ್ ಇದೇ ರೀತಿ ಟೆಂಪ್ರೇಚರ್ ರೈಸ್ ಆಗಿ ಇದೇ ರೀತಿ ವಾಯುಮಾಲಿನ್ಯ ಜಾಸ್ತಿ ಆಗ್ತಾ ಹೋಗಿದರೆ ಇದೇ ರೀತಿ ಆ್ಯಸಿಡ್ ರೈನ್ ಬರ್ತಾ ಇದ್ದಿದ್ರೆ ಭೂಮಿಯ ಮೇಲೆ ಉಳಿಯೋಕ್ಕೆ ಸಾಧ್ಯ ಇರಲಿಲ್ಲ ಬಟ್ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಗಾಳಿಯಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಹಸಿರು ಮನೆ ಪರಿಣಾಮಗಳನ್ನು ಉಂಟು ಮಾಡ್ತಕ್ಕಂತಹ ಮೇಜರ್ ಕಂಟೆಂಟ್ ಮೇಜರ್ ಗ್ಯಾಸ್ ಅಂತ ಹೇಳಿ ಕರಿತೀವಿ ಜಿ ಹೆಚ್ ಇ ಗ್ರೀನ್ ಹೌಸ್ ಎಫೆಕ್ಟ್ಗೆ ಕಾರಣವಾಗಿರ್ತಕ್ಕಂತಹ ಮೇಜರ್ ಅನಿಲ ಬಂದು ಸಿ ಟು ಕಾರ್ಬನ್ ಡೈಆಕ್ಸೈಡ್ ಹಾಗಿದ್ರೆ ಈ ಒಂದು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗಬಾರ್ದು ಅಂದರೆ ಏನನ್ನು ಮಾಡಬೇಕು ಜಾಸ್ತಿ ಆಗಬಾರ್ದು ಅಂತ ಹೇಳಿದ್ರೆ ನಾವು ಜಸ್ಟ್ ಹಸಿರು ಸಸ್ಯಗಳನ್ನು ನೆಡೋದಾಗಿರ್ಬೋದು ಮನೆಗೊಂದು ಮರ ಊರಿಗೊಂದು ವನ ಅಂತ ಹೇಳಿ ಕೇಳಿದ್ದೀವಿ ನಾವು ಆಲ್ರೆಡಿ ಸೊ ಮನೆಯಲ್ಲಿ ಒಂದು ಮರವನ್ನು ಪ್ರೊಟೆಕ್ಟ್ ಮಾಡೋದಾಗಿರ್ಬೋದು ಸೊ ನಾವೊಂದು ಪಾರ್ಕನ್ನೇ ನಿರ್ಮಾಣ ಮಾಡಬೇಕಂತಿಲ್ಲ ಮನೆ ಹತ್ರನೇ ಬಟ್ ಒಂದು ಕಾಡನ್ನೇ ಬೆಳೆಸಬೇಕು ಅಂತಿಲ್ಲ ಆ ಮನೆ ಹತ್ರ ಮನೆ ಎದುರುಗಡೆ ಒಂದು ಮರವನ್ನು ನಾವು ಪ್ಲ್ಯಾಂಟಿಂಗ್ ಮಾಡಿದ್ರೆ ಆ ಮರದಿಂದ ಬರ್ತಕ್ಕಂತಹ ಬ್ಯೂಟಿಫುಲ್ ಗ್ಯಾಸಸ್ ಅಂತ ನಾವೇನು ಕರಿತೀವಿ ಈ ಆಕ್ಸಿಜನ್ ಸೊ ಆ ಒಂದು ಆಕ್ಸಿಜನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಪ್ರಾಣವಾಯು ಅಂತ ಹೇಳಿ ಕರಿತೀವಿ ನಾವು ರೆಸ್ಪಿರೇಷನ್ ಕ್ರಿಯೆಯನ್ನು ಸುಲಭವಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡೋದು ಆಕ್ಸಿಜನ್ ಆ ಆಕ್ಸಿಜನನ್ನು ಕೊಡ್ತಾ ಇರೋರು ಪ್ಲ್ಯಾಂಟ್ ಸೊ ಇದು ಇಲ್ಲಿ ಒಂದು ಈಕ್ವೇಷನನ್ನು ಕಲಿಬೇಕು ಸಿಕ್ಸ್ ಸಿ ಓ ಟು ಪ್ಲಸ್ ಟ್ವೆಲ್ ಹೆಚ್ ಟು ಓ ಕ್ಲೋರೋಫಿಲ್ ಸನ್ಲೈಟ್ ಇದರಿಂದ ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಸಿಕ್ಸ್ ಓ ಟು ಪ್ಲಸ್ ಸಿಕ್ಸ್ ಸಿ ಎಚ್ ಟು ಓ ಅಂತ ಹೇಳಿ ಕರಿತೀವಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಫಾರ್ಮ್ ಎ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಅಂತೀವಿ ಸಿಕ್ಸ್ ಸಿ ಓಟು ಇದ್ದಿದ್ದು ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಆಗುತ್ತೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್ ಕಿಚನ್ ಆಫ್ ದಿ ಪ್ಲಾಂಟ್ ಅಂತ ಕರಿತೀವಿ ನೆಕ್ಸ್ಟ್ ಟ್ವೆಲ್ ವಾಟರ್ ಮಾಲಿಕ್ಯೂಲ್ಸ್ ಸ್ಪ್ಲಿಟಿಂಗ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಟ್ವೆಲ್ ಇದ್ದಿದ್ದು ಸಿಕ್ಸ್ ವಾಟರ್ ಮಾಲಿಕ್ಯೂಲ್ಸ್ ಆಗುತ್ತೆ ನೆಕ್ಸ್ಟು ಆಗಿ ಹೊರಗಡೆ ಬರ್ತಾ ಇರೋದು ಆಕ್ಸಿಜನ್ ಸೊ ಇಂತಹ ಒಂದು ಆಮ್ಲಜನಕವನ್ನು ಬಿಡುಗಡೆ ಮಾಡತಕ್ಕಂತಹ ನಮ್ಮ ಇಂಡಿಪೆಂಡೆಂಟ್ ಬ್ಯೂಟಿಫುಲ್ ಪ್ಲ್ಯಾಂಟ್ ಜಸ್ಟ್ ಏನು ಮಾಡತ್ತೆ ಅಂತ ಹೇಳಿದ್ರೆ ನಾವು ಈಸಿಯಾಗಿ ಉಸಿರಾಡೋದಕ್ಕೆ ನಾವು ಹಿಂಗೆ ಮಾಡಿ ತೋರಿಸ್ಬೇಕಾ ದಟ್ ಮೀನ್ಸ್ ಪ್ರಾಣಾಯಾಮ ಮಾಡಿದ್ರೇ ಗೊತ್ತಾಗುತ್ತೆ ಉಸಿರಾಡೋದು ಅಂದರೆ ನೋ ನಾನು ಇವಾಗ ನಿಮ್ಮ ನಿಮಗ್ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಿದ್ದೀನಿ ನೀವೆಲ್ಲ ಆರಾಮಾಗಿ ಕುತ್ಕೊಂಡು ಪಾಠ ಕೇಳ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಕೂಡ ಏನಾಗುತ್ತೆ ರೆಸ್ಪಿರೇಷನ್ ಪ್ರೊಸೆಸ್ ನಡೀತಾನೆ ಇರುತ್ತೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಓಕೆ ನೆಕ್ಸ್ಟ್ ಒನ್ ಹಾಗಿದ್ರೆ ಈ ಒಂದು ಸಮಯದಲ್ಲಿ ಉದಾಹರಣೆಗೆ ಕೆಲವೊಂದು ವರ್ಷಗಳ ಹಿಂದೆ ದೆಹಲಿ ಅತ್ಯಂತ ಕಲುಷಿತ ನಗರಗಳಲ್ಲಿ ಒಂದಾಗಿತ್ತು ನವೇ ಡೇಸ್ ಆಲ್ಸೋ ಯಥೇಚ್ಛವಾಗಿ ವಾಹನಗಳ ಬಳಕೆಯಲ್ಲಿ ನಡೀತಾ ಇರೋದರಿಂದ ವಾಯುಮಾಲಿನ್ಯ ಇದೆ ನೆಕ್ಸ್ಟು ವಾಹನಗಳಿಗೆ ಸಿ ಎನ್ ಜಿ ಅಂದರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ವಾಟ್ ಈಸ್ ದ ಲಾಂಗ್ ಫಾರ್ಮ್ ಆಫ್ ಸಿ ಎನ್ ಜಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿ ಕರಿತೀವಿ ಈ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಸೀಸರಹಿತ ಪೆಟ್ರೋಲ್ ಅಂದರೆ ಪೆಟ್ರೋಲ್ ಡೀಸೆಲ್ ಕಂಪ್ಲೀಟಾಗಿ ಬರ್ನ್ ಆಗಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಸಿ ಒ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗುತ್ತೆ ಅದು ಮ ವ್ಯಕ್ತಿಯ ದೇಹವನ್ನು ಸೇರಿಕೊಂಡಾಗ ಹಿಮೋಗ್ಲೋಬಿನ್ಗೂ ಎಫೆಕ್ಟ್ ಮಾಡುತ್ತೆ ಪಾಯ್ಸನಸ್ ಹೈಲಿ ಡೇಂಜರಸ್ ಅಂತೀವಿ ಕಾರ್ಬನ್ ಮೊನಾಕ್ಸೈಡ್ ಆಲ್ಸೋ ಇಟ್ ಪ್ರೊ ಪ್ರೊಡ್ಯೂಸಸ್ ಮೇಜರ್ ಪೊಲ್ಯೂಟೆಂಟ್ ದಟ್ ಮೀನ್ಸ್ ಸಿ ಟು ಗ್ರೀನ್ ಹೌಸ್ ಎಫೆಕ್ಟಿಗೆ ಕಾರಣ ಆಗುತ್ತೆ ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ ಏರಿಕೆಗೆ ಕಾರಣ ಆಗುತ್ತೆ ಸೊ ಇದನ್ನೆಲ್ಲ ಬಿಟ್ಟು ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಿ ಎನ್ ಜಿ ಅನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ವಾಹನಗಳು ಈಸಿಯಾಗಿ ಓಡಿಸೋಕ್ಕೂ ಹೆಲ್ಪ್ ಆಗುತ್ತೆ ಜೊತೆ ಜೊತೆಗೆ ಪೆಟ್ರೋಲ್ ಡೀಸೆಲ್ ರಿಲೀ ಬಳಕೆಯನ್ನು ಕೂಡ ಅದು ಕಡಿಮೆ ಮಾಡುತ್ತೆ ಓಕೆ ವಾಯು ಮಾಲಿನ್ಯ ಜಲ ಮಾಲಿನ್ಯ ನೆಕ್ಸ್ಟ್ ಒನ್ ಈಸ್ ಇಲ್ಲಿ ಒಂದು ಆ್ಯಕ್ಟಿವಿಟಿ ನೋಡ್ತಾ ಇದ್ದೀವಿ ಸಸಿಗಳನ್ನು ನೆಡೋದು ಮನೆಯ ಮುಂದೆ ಮರವನ್ನು ನೆಡೋದು ಊರಿಗೊಂದು ವನವನ್ನು ನಿರ್ಮಾಣ ಮಾಡ್ಕೊಳ್ಳೋದು ಒಬ್ಬರು ಇಬ್ಬರದ್ದು ಕರ್ತವ್ಯ ಆಗಿರೋಲ್ಲ ಇದು ಯಾರೋ ಮನೆ ಮನೆ ಮುಂದೆ ಒಂದು ಮ ಗಿಡ ನೆಟ್ಟು ಮರ ಮಾಡ್ತೀನಿ ಮರ ಮಾಡ್ತೀನಿ ಅಂತ ಅಂದರೆ ಆಗಲ್ಲ ಇದು ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಸಾರ್ವಜನಿಕರೆಲ್ಲರೂ ಕೂಡ ಆವಾಗೇನಾಗುತ್ತೆ ಈಸಿಯಾಗಿ ವರ್ಕೌಟ್ ಮಾಡ್ಬೋದು ಸೊ ದ ನೆಕ್ಸ್ಟ್ ಒನ್ ಈಸ್ ವಾಟರ್ ಪೊಲ್ಯೂಷನ್ ಸೊ ಇಲ್ಲೂ ಅಷ್ಟೇ ಸಮ್ ಆಫ್ ದಿ ಕೃಷಿ ಚಟುವಟಿಕೆಗಳಾಗಿರ್ಬೋದು ನೆಕ್ಸ್ಟು ಜನಸಂ ಜನಸಂಖ್ಯೆ ಹೆಚ್ಚಳ ಆಗಿರ್ಬೋದು ಹಾಗೆಯೇ ಇಂಡಸ್ಟ್ರಿಯಲ್ ಏರಿಯಾಸ್ ಇಂದ ಬಿಡುಗಡೆ ಆಗ್ತಕ್ಕಂತಹ ತ್ಯಾಜ್ಯ ವಸ್ತುಗಳು ಫ್ರೆಶ್ ವಾಟರ್ ಪ್ಯೂರ್ ವಾಟರ್ಗೆ ಸೇರಿದಾಗ ನೆಕ್ಸ್ಟು ಸ್ನಾನ ಮಾಡಿದಂತಹ ನೀರುಗಳು ಕರೆಕ್ಟಾಗಿ ಚರಂಡಿಗೆ ಹೋದರೆ ಸರಿ ಅದು ನಿನ್ನೆಲ್ಲೋ ವೇಸ್ಟೇಜನ್ನು ತಗೊಂಡೋಗಿ ಡಂಪ್ ಮಾಡ್ತಾರೆ ಅದರ್ವೈಸ್ ನಾವು ಕುಡಿಯುವಂತಹ ನೀರಿಗೆ ಆ ಒಂದು ಕಲುಷಿತ ಪದಾರ್ಥಗಳು ಸಬ್ಸ್ಟೆನ್ಸ್ಗಳು ಸೇರಿಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಪರಿಸರವನ್ನು ಮಾಲಿನ್ಯ ಮಾಡುತ್ತೆ ಅದಕ್ಕೆ ನಾವು ಜಲ ಮಾಲಿನ್ಯ ಅಂತ ಹೇಳಿ ಕರಿತೀವಿ ಹಾಗಿದ್ರೆ ನೀರು ಹೇಗೆ ಮಲಿನಗೊಳ್ಳುತ್ತೆ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಇದರ ಪ್ರಕಾರ ಪ್ರಪಂಚದ ಹತ್ತು ನದಿಗಳಲ್ಲಿ ಗಂಗಾ ನದಿಯು ಒಂದು ಯಾಕೆ ಡೈರೆಕ್ಟಾಗಿ ಇದನ್ನು ಅಂತ ಹೇಳಿದ್ರೆ ಗಂಗಾ ರಿವರ್ ಈಸ್ ಎ ಹೋಲಿ ರಿವರ್ ಅನ್ನೋದು ಒಂದು ಭಾರತದ ಅತ್ಯಂತ ದೊಡ್ಡ ನದಿ ಗಂಗಾ ರಿವರ್ ಗಂಗಾ ನದಿ ಅಂತ ಹೇಳಿ ಕರಿತೀವಿ ಸೊ ಈ ಗಂಗಾ ನದಿಯಲ್ಲಿ ನಾವು ಕೇಳಿದ್ದೀವಿ ಸಮ್ ಟೈಮ್ಸ್ ಇನ್ ದ ಇಯರ್ ಆಫ್ ಟು ತೌಸಂಡ್ ಏಯ್ಟ್ ಆ್ಯಂಡ್ ನೈನ್ ಅಲ್ಲೇನಾಗಿತ್ತು ಅಂತ ಹೇಳಿದ್ರೆ ಸತ್ತಿರತಕ್ಕಂತಹ ಶವ ಅಥವಾ ಬಾಡಿ ಡೆಡ್ ಬಾಡಿಯನ್ನು ರಿವರಲ್ಲಿ ಬಿಟ್ಬಿಡೋದು ಗಂಗಾ ರಿವರಲ್ಲಿ ಮಾತೇರಿ ಗಂಗಾ ಮೈಲಿ ಅಂತ ಹೇಳಿ ದಟ್ ಮೀನ್ಸ್ ನಾವು ಏನು ಮಾಡ್ತೀವಿ ಸತ್ತಿರ್ತ ಸತ್ತಿರೋ ಅಂತಹ ವ್ಯಕ್ತಿಯ ಹೆಣವನ್ನು ಅಥವಾ ಶವವನ್ನು ಆ ಡೆಡ್ ಬಾಡಿಯನ್ನು ಗಂಗಾ ರಿವರಲ್ಲಿ ಹಾಕಿದಾಗ ಅದು ಏನಾಗುತ್ತೆ ಪವಿತ್ರತೆಯನ್ನು ಪಡ್ಕೊಳತ್ತೆ ಹೋಲಿ ರಿವರ್ ಗಂಗಾ ಅಂತ ಹೇಳಿ ಆ ಥರ ಏನು ಮಾಡ್ತೀವಿ ಅದನ್ನು ಕನ್ಸಿಡರ್ ಮಾಡ್ತೀವಿ ದಟ್ ಈಸ್ ನಾಟ್ ದ ರೈಟ್ ವೇ ಟು ನೋ ದ ಮೈಥಾಲಜಿ ಬಟ್ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ವಾಟರಲ್ಲಿ ಸ್ನಾನ ಮಾಡೋದ್ರಿಂದ ಪವಿತ್ರತೆ ಬರುತ್ತೆ ಓಕೆ ಆಯಿತು ಸ್ಪಿರಿಚುವಲ್ ಅಬ್ಜೆಕ್ಟಲ್ಲಿ ನಾವು ನೋಡ್ತಾ ಹೋದರೆ ಇಟ್ಸ್ ಗುಡ್ ವೆಲ್ ಆ್ಯಂಡ್ ಗುಡ್ ಬಟ್ ಅಲ್ಲೇ ಮಲಿನತೆಯನ್ನು ಮಾಡೋದು ಪ್ಲಾಸ್ಟಿಕ್ ಬಿಸಾಕೋದು ಅಲ್ಲಿ ಸ್ನಾನವನ್ನು ಮಾಡೋದಾಗಿರ್ಬೋದು ಅದೇ ರೀತಿಯಾಗಿ ಅಲ್ಲಿ ಸತ್ತಿರತಕ್ಕಂತಹ ಶವವನ್ನು ಹೆಣವನ್ನು ಅದರಲ್ಲೇ ಬಿಸಾಕ ಬರೋದಾಗಿರ್ಬೋದು ಅದು ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕಂಟ್ಯಾಮಿನೇಟೆಡ್ ವಾಟರ್ ಆಗಿಬಿಡುತ್ತೆ ಪ್ಯೂರ್ ವಾಟರ್ ಗೆಟ್ ಕನ್ವರ್ಟೆಡ್ ಇಂಟು ಕಂಟಾಮಿನೇಟೆಡ್ ಕಂಟ್ಯಾಮಿನೇಟೆಡ್ ವಾಟರ್ ಕಲುಷಿತಗೊಂಡಿರ್ತಕ್ಕಂತಹ ನೀರಾಗಿ ಅದು ಏನಾಗುತ್ತೆ ಕನ್ವರ್ಟ್ ಆಗುತ್ತೆ ನೆಕ್ಸ್ಟು ಈ ಗಂಗಾ ನದಿಯನ್ನು ರಕ್ಷಣೆ ಮಾಡಬೇಕು ಅಂತಲೇ ಬೀಯಿಂಗ್ ಎ ಕಾಂಪಿಟೇಟರ್ಸ್ ಇದು ಕೂಡ ಗೊತ್ತಾಗಬೇಕು ಆ್ಯಕ್ಷನ್ ಆಫ್ ಗಂಗಾ ಇನ್ ದ ಇಯರ್ ಆಫ್ ನೈನ್ಟೀನ್ ಫೈವ್ ಆ್ಯಕ್ಷನ್ ಆಫ್ ಗಂಗಾ ರಿವರ್ ಇದಷ್ಟೇ ಅಲ್ಲ ಭಾರತ ಸರ್ಕಾರ ಗಂಗಾ ನದಿಯನ್ನು ಶುದ್ಧೀಕರಿಸುವ ರಾಷ್ಟ್ರೀಯ ಯೋಜನೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಎನ್ ಎಂ ಸಿ ಜಿ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಂತಕ್ಕಂತಹ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳುತ್ತೆ ಈ ಯೋಜನೆಯನ್ನು ಹಮ್ಮಿಕೋಬೇಕಾದ್ರೆ ಗಂಗಾ ನದಿಯಲ್ಲಿ ಹೂಳೆತ್ತುವ ಕಾರ್ಯಕ್ರಮ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಡೆಡ್ ಬಾಡೀಸ್ ಆಗಿರ್ಬೋದು ಪ್ಲಾಸ್ಟಿಕ್ಸ್ ಆಗಿರ್ಬೋದು ಸಮ್ ಆಫ್ ದ ಕಂಟಾಮಿನೇಟೆಡ್ ವೇಸ್ಟೇಜ್ ಮಟೀರಿಯಲ್ಸನ್ನು ಬಯೋಡಿಗ್ರೇಡ್ ಆಗದೇ ಇರ್ತಕ್ಕಂಥದ್ದು ಸಂಪೂರ್ಣವಾಗಿ ಕೊಳಿದೇ ಇರ್ತಕ್ಕಂಥದ್ದು ಕೊಳೆತು ಹೋಗೋದಾದರೆ ಓಕೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಮೈಕ್ರೋಬ್ಸ್ ಡೆಡ್ ಬಾಡಿ ಆಲ್ಸೋ ಏನಾಗುತ್ತೆ ಡಿ ಕೆ ಡೆಡ್ ಆ್ಯಂಡ್ ಡಿ ಕೆ ಆಗುತ್ತೆ ಪ್ಲ್ಯಾಂಟ್ ಪಾರ್ಟ್ಸು ಅದು ಕೂಡ ಕೊಳೆತು ಹೋಗುತ್ತೆ ಬಟ್ ಈ ಪ್ಲ್ಯಾಸ್ಟಿಕ್ ಡಿ ಡಿ ಟಿ ಸೆರಾಮಿಕ್ ಆಲ್ಸೋ ಗ್ಲಾಸ್ ಸಂಪೂರ್ಣವಾಗಿ ಕೊಳೆತು ಹೋಗೋದಿಲ್ಲ ಅದು ಕೂಡ ಏನು ಮಾಡುತ್ತೆ ಫ್ರೆಶ್ ವಾಟರನ್ನು ಏನು ಮಾಡುತ್ತೆ ಅದು ಕಲುಷಿತಗೊಳಿಸುತ್ತೆ ಸೊ ದಟ್ಸ್ ವೈ ನಮ್ಮ ಭಾರತ ಸರ್ಕಾರ ಇನ್ ದ ಇಯರ್ ಆಫ್ ನೈನ್ಟೀನ್ ಏಯ್ಟಿ ಫೈ ಅಲ್ಲಿ ಆ್ಯಕ್ಷನ್ ಪ್ಲ್ಯಾನ್ ಮಾಡುತ್ತೆ ಯಾರಿಗೆ ಗಂಗಾರೆಗಾರ ನೆಕ್ಸ್ಟ್ ಒಂದು ಕುಡಿಯುವ ನೀರನ್ನು ಹೇಗೆ ಶುದ್ಧೀಕರಿಸಲಾಗತ್ತೆ ಕುಡಿಯಲು ಯೋಗ್ಯವಾದ ನೀರನ್ನು ಕುಡಿಯುವ ನೀರು ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಚರಂಡಿಯ ರೊಚ್ಚನ್ನು ನೀರಿನ ಆಕಾರ ಬಿಡು ಬಿಡೋಕ್ಕೆ ಮುಂಚೆ ಅದನ್ನೇನು ಮಾಡ್ತೀವಿ ಫಿಸಿಕಲ್ ಮತ್ತು ಕೆಮಿಕಲ್ ಆ್ಯಕ್ಟಿವಿಟೀಸಿಂದ ಅದನ್ನು ಫುಲ್ ಬಿಡ್ತೀವಿ ಮಾಡಿಬಿಡ್ತೀವಿ ಅದಾದಮೇಲೆ ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಹೆಚ್ಚು ಕ್ಲೋರಿನನ್ನು ನಾವು ಬಳಸ್ಬಾರ್ದು ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ದ ಸ್ವಿಮ್ಮಿಂಗ್ ಫೂಲ್ ಅಂತ ಹೇಳಿ ಕರಿತೀವಿ ಸೊ ಅದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಸಮ್ ಕ್ಲೋರಿನ್ ಕಂಟೆಂಟನ್ನು ಆ್ಯಡ್ ಮಾಡ್ತೀವಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಅಶುದ್ಧತೆ ಏನಾಗುತ್ತೆ ಕ್ಲೀನ್ ಆಗುತ್ತೆ ಇನ್ಕ್ಲೂಡಿಂಗ್ ಅದನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಈಗ ಸ್ವಿಮ್ಮಿಂಗ್ ಫೂಲಲ್ಲಿ ಸ್ವಿಮ್ ಸ್ವಿಮ್ ಇದ್ದೀವಿ ಅಂತ ಹೇಳಿದ್ರೆ ಟೈಮ್ಸ್ ನಮಗೆ ಗೊತ್ತಿಲ್ಲದೆ ವಾಟರ್ ಕಂಟೆಂಟ್ ಬಾಡಿ ಒಳಗಡೆ ಹೋಗಿರುತ್ತೆ ಬೇಕಂತ ಏನು ಕುಡಿಯೋಲ್ಲ ಅಫ್ಕೋರ್ಸ್ ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿರ್ತೀವಿ ಎಂಜಾಯ್ ಮಾಡೋಕ್ಕೆ ವಾಟ್ರ್ ಗೇಮ್ಸ್ ಆಡೋಕ್ಕೆ ಹೋಗಿರ್ತೀವಿ ಅಂತ ಹೇಳಿದಾಗ ನೀರು ಕುಡಿಬೇಕು ಅಂತೇನು ಹೋಗಿರಲ್ಲ ಬಟ್ ಸಮ್ಟೈಮ್ಸ್ ಆಟೋಮೆಟಿಕ್ಕಾಗಿ ಅದೇನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬಾಡಿಯನ್ನು ಪ್ರವೇಶ ಮಾಡಿದಾಗ ಅಲ್ಲೂ ಕೂಡ ಕಂಟಾಮಿನೇಟ್ ಆಗುತ್ತೆ ಎಫೆಕ್ಟ್ ಮಾಡುತ್ತೆ ನೀರು ಸಂಸ್ಕಾರಕ ಘಟಕ ಇಲ್ಲಿ ನೋಡ್ತಾ ಇದ್ದೀವಿ ನೀರನ್ನು ಶುದ್ಧೀಕರಿಸ್ತಕ್ಕಂಥದ್ದು ಮತ್ತು ಅದನ್ನು ಏನು ಮಾಡ್ಬೋದು ರೀಸೈಕ್ಲಿಂಗ್ ಮಾಡಿ ನಾವು ಡೇ ಟು ಡೇ ಲೈಫಲ್ಲಿ ಬಳಸ್ಬೋದು ಏರ್ ಪೊಲ್ಯೂಷನ್ ಏರ್ ಗೆಟ್ ಪೊಲ್ಯೂಟೆಡ್ ಕೆಮಿಕಲ್ ಕಂಟ್ಯಾಮಿನೇಷನ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಇಂಡಸ್ಟ್ರೀಸ್ ಜಾಗತಿಕ ತಾಪಮಾನ ಏರಿಕೆ ಸಿ ಬೋಟು ಹಸಿರು ಮನೆ ಪರಿಣಾಮ ಸಿ ಓ ಟು ಸಿ ಎಫ್ ಸಿ ಓ ಎಕ್ಸೆಟ್ರಾ ಮಾಲಿನ್ಯಕಾರಕಗಳು ಪೊಲ್ಯೂಟೆಂಟ್ಸ್ ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ನಂತಹ ಒಂದು ಮಾಲಿನಕಾರಿ ವಸ್ತುಗಳು ಕುಡಿಯುವ ನೀರು ಪೋರ್ಟೆಬಲ್ ವಾಟರ್ ಫ್ರೆಶ್ ವಾಟರ್ ನಮ್ಮ ಭೂಮಿಯ ಮೇಲೆ ಇದು ಸಿಗ್ತಕ್ಕಂಥದ್ದು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ನಷ್ಟು ತ್ರೀ ಪರ್ಸೆಂಟ್ ಅಂತ ಹೇಳಿದ್ರೆ ಮಂಜುಗಡ್ಡೆಯ ರೂಪದಲ್ಲಿ ಘನೀಕರಿಸಿದ ರೂಪದಲ್ಲಿ ಅದು ಇರುತ್ತೆ ಜಲ ಮಾಲಿನ್ಯ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸಮ್ ಆಫ್ ದಿ ಕಂಟಾಮಿನೇಟ್ ಕಂಟ್ಯಾಮಿನೇಟೆಡ್ ವೇಸ್ಟ್ ಮಟೀರಿಯಲ್ಸ್ ಆರ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಮಟೀರಿಯಲ್ಸ್ ಅದೇನಾಗುತ್ತೆ ಅಂತ ಹೇಳಿದ್ರೆ ಕಲುಷಿತಗೊಂಡು ಬಿಡುತ್ತೆ ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಜಸ್ಟ್ ಗೋ ವಿತ್ ಮಾಲಿನ್ಯ ಏನು ಜಲ ಮಾಲಿನ್ಯ ಮತ್ತು ವಾಯು ಮಾಲಿನ್ಯ ಇಷ್ಟನ್ನು ಕೂಡ ನೋಡ್ಕೊಂಡಿದ್ದೀವಿ ಗ್ರೀನ್ ಹೌಸ್ ಎಫೆಕ್ಟ್ ಆಗೋದಕ್ಕೆ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗಿರೋದು ಸಿ ಟು ಕಾರ್ಬನ್ ಡೈಆಕ್ಸೈಡ್ ಓಕೆ ದಿಸ್ ಇಸ್ ಆಲ್ ಅಬೌಟ್ ಏರ್ ಪೊಲ್ಯೂಷನ್ ಆ್ಯಂಡ್ ವಾಟರ್ ಪೊಲ್ಯೂಷನ್ All the very best, and uh, thank you so much for watching this video.